ವೀಕ್ಷಕರೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೋವಿಡ್ 19 ನಂತರದ ಮಾನಸಿಕ ಆರೋಗ್ಯದ ಆರೈಕೆ ಹೇಗೆ ಮಾಡಬೇಕು ಅನ್ನೋದನ್ನ ಅದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಡಾಕ್ಟರ್ ರಾಜೇಶ್ ಕೃಷ್ಣ ಭಂಡಾರಿಪಿ ಮನೋವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲ ಇವರು ಇವತ್ತಿನ ನಮ್ಮ ಆರೋಗ್ಯ ಚಿಂತನ ಕಾರ್ಯಕ್ರಮದ ಮೂಲಕ ಕೋವಿಡ್ 19 ನಂತರದ ಮಾನಸಿಕ ಆರೋಗ್ಯದ ಆರೈಕೆ ಹೇಗೆ ಮಾಡಬೇಕು ಅನ್ನೋದನ್ನ ಸಲಹೆ ನೀಡುತ್ತಾರೆ ಮೊದಲನೆಯದಾಗಿ ಡಾಕ್ಟರ್ ಅನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀನಿ ಡಾಕ್ಟರ್ ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ನಮಸ್ಕಾರ ಹಾಗೆ ವೀಕ್ಷಕರೇ ನಿಮಗೆ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ನಮ್ಮ ನಂಬರ್ ಗೆ ಕಾಲ್ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಮ್ಮ ನಂಬರ್ ಬಂದ್ಬಿಟ್ಟು 733-863-7683 ಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನಮ್ಮ ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ನಾನು ನಿಮ್ಮನ್ನ ಫಸ್ಟ್ ಮೊದಲನೇದಾಗಿ ಕೇಳಬೇಕು ಈ ಕೋವಿಡ್ ನಿಂದಾಗಿ ತುಂಬಾ ಜನರು ಅಂದ್ರೆ ಒಂದು ಆರ್ಥಿಕ ಆಗಿರಬಹುದು ಏನೋ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅದರಲ್ಲೂ ಕೂಡ ಕೆಲವರಿಗೆ ಒಂದು ಅವರ ಮನಸ್ಸಿನ ಮೇಲೆ ತುಂಬಾ ಒಂದು ಪರಿಣಾಮ ಬೀರುತ್ತಿದೆ ಅಂದ್ರೆ ಕೊರೋನಾ ಆಗಿರಬಹುದು ಈ ಲಾಕ್ ಡೌನ್ ಸಂದರ್ಭದಲ್ಲಿ ಆಗಿರಬಹುದು ಕೆಲವರಿಗೆ ಯಾಕಂತ ಹೇಳಿದ್ರೆ ಕೆಲಸಕ್ಕೆ ಹೋಗಲಿಕ್ಕಿಲ್ಲ ಮನೆಯಲ್ಲಿ ಇರಬೇಕಾಗ್ತಾ ಇತ್ತು ಕೆಲವು ತುಂಬಾ ತಿಂಗಳ ನಂತರ ಹಾಗಾಗಿ ಕೋವಿಡ್ ನಿಂದಾಗಿ ಯಾವ ರೀತಿಯಲ್ಲಿ ಜನರಿಗೆ ತೊಂದರೆ ಆಗಿದೆ ಅಂತ ಸೊ ಎಲ್ಲರಿಗೂ ಇದು ಗೊತ್ತಿರುವಂತದ್ದೇ ವಿಚಾರ ಸೊ ನಾನು ಇನ್ನು ಸ್ಪೆಷಲಿ ಹೇಳುವಂತದ್ದೇನಿಲ್ಲ ಆದರೆ ಒಂದು ಮನುಷ್ಯನಂದಾಗ ಒಂದು ಸಮಾಜ ಜೀವಿ ಅಂತ ಹೇಳ್ತೀವಿ ನಾವು ಪ್ರಾಣಿಗಳಾದ್ರೆ ಅವರದೇ ಒಂದು ಲೋಕ ಇರ್ತದೆ ಅವರಿಗೆ ಆ ಥರದ್ದು ಏನು ರೂಲ್ಸ್ ಇರೋದಿಲ್ಲ ಸೀದಾ ಅವರಿಗೆ ಇಷ್ಟ ಬಂದ ಕಡೆ ಹೋಗ್ತಾರೆ ಬರ್ತಾರೆ ಸೊ ಅದಕ್ಕೇನು ರೂಲ್ಸ್ ಇಲ್ಲ ಬಟ್ ಮನುಷ್ಯ ಅಂದ ತಕ್ಷಣ ಒಂದು ಸಮಾಜ ಜೀವಿ ಇರೋದ್ರಿಂದ ಅವರಿಗೆ ಅನೇಕ ಒಂದು ನಿಯಮಗಳಿದೆ ನ್ಯಾಯಗಳಿದೆ ಅದನ್ನೆಲ್ಲ ಪಾಲಿಸಬೇಕು ಅನ್ನೋದು ಇರ್ತದೆ ಸೊ ಈ ಸಮಾಜ ಜೀವಿ ಅಂದಾಗ ಸೊ ಎಷ್ಟೋ ಅಂಶಗಳನ್ನು ಅವರು ಸಮಾಜದ ಜೊತೆಗೆ ಹೊಂದ್ಕೊಂಡಿರ್ತಾರೆ ಉದಾಹರಣೆ ಹೇಳೋದಂದರೆ ಈಗ ಒಂದು ಹೋಗಿ ಕೆಲಸಕ್ಕೆ ಹೋಗುವಂಥದ್ದಿರ್ಬೋದು ಅಥವಾ ಜನರೊಟ್ಟಿಗೆ ಭೇಟಿಯಾಗುವಂಥದ್ದಿರ್ಬೋದು ಅಥವಾ ಮನೆಯಲ್ಲೇ ನಮ್ಮ ಮಕ್ಕಳು ಅಥವಾ ನಮ್ಮ ಹೆಂಡತಿ ಗಂಡಂದ್ರೆ ಅವರೊಟ್ಟಿಗೆಲ್ಲ ಚೆನ್ನಾಗಿ ಇರುವಂಥದ್ದು ಒಂದು ಇರ್ತದೆ ಸೊ ಈ ಒಂದು ಕೋವಿಡ್ ಸಿಚುವೇಶನ್ ಬಂದ ತಕ್ಷಣ ನಮಗೇನಾಗಿದೆ ಅಂದರೆ ಇದನ್ನು ಎಲ್ಲ ಕಡೆಯೂ ಒಂದು ಹೆದರಿಕೆ ಥರ ಉಂಟಾಗಿದೆ ಯಾಕಂದರೆ ಹೇಗೆ ಸೋಂಕು ಹರಡತ್ತೆ ಅಂತ ಫಸ್ಟ್ ಗೊತ್ತೇ ಇರಲಿಲ್ಲ ಎಷ್ಟೋ ತಪ್ಪು ಕಲ್ಪನೆಗಳು ಬಂದಿತ್ತು ಅದಕ್ಕೆ ಆ ಕಾರಣದಿಂದ ಎಷ್ಟೋ ಜಾಗ್ರತೆ ಅಂತ ಹೇಳ್ಕೊಂಡು ಎಷ್ಟೋ ರಿಲೇಷನ್ಸನ್ನು ನಾಶ ಮಾಡ್ಕೊಂಡಿರೋರು ಇದ್ದಾರೆ ಅಕ್ಕಪಕ್ಕ ಮನೆಯವರು ಅಲ್ಲಿ ಹೊರಗೆ ಬಂದ ತಕ್ಷಣ ಬೈಲಿಕ್ಕೆ ಶುರು ಮಾಡೋದು ಕೆಲವರು ಫೋಟೋ ತೆಗೆದು ಇವರಿಗೆ ಪನಿಷ್ಮೆಂಟ್ ಕೊಡಿ ಅಂತ ಈ ಥರದ್ದು ಎಷ್ಟೊಂದು ನಡೆದಿದೆ ಅದು ಸಹ ಆ ಮನಸ್ಸಿಗೆ ಎಷ್ಟೋ ಜನರಿಗೆ ಆಘಾತ ಆಗಿದೆ ನಾನು ಒಂದು ಹೊರಗಡೆನು ಬರೋಂಗಿಲ್ವಾ ನಾನಿಲ್ಲಿ ಮಾತಾಡೋಂಗೂ ಇಲ್ವಾ ಇನ್ನೊಬ್ಬರು ಮನೆಗೆ ಈಗ ಎಷ್ಟೋ ಜನ ಅವ್ರು ಊರು ಬಿಟ್ಟು ಬೇರೆ ಕಡೆ ಬಂದಿರ್ತಾರೆ ನಂಗೆ ವಾಪಸ್ ಮನೆಗೆ ಹೋಗಬೇಕು ಅನ್ನೋದಿರ್ತದೆ ಆ ಕಷ್ಟದಲ್ಲಿ ಇರಬೇಕಾದ್ರೆ ಅವರಿಗೆ ಮನೆಗೆ ತಲುಪಕ್ಕೆ ಆಗೋದಿಲ್ಲ ಅಂದ ಒಂದಿಷ್ಟು ಆಘಾತ ಆಗಿರ್ತದೆ ಅವರಿಗೆ ಎಷ್ಟೊಂದು ಈಗ ಉದಾಹರಣೆ ಹೇಳೋದಿದ್ರೆ ಉತ್ತರ ಪ್ರದೇಶದಲ್ಲಿ ಅವ್ರ ಮಕ್ಕಳೆಲ್ಲ ಇದ್ರು ಇವರಿಲ್ಲಿ ಕೆಲಸದಲ್ಲಿತ್ತು ಅಲ್ಲಿದ್ದ ಸಿಚುವೇಶನ್ ಹೇಗಿದೆ ಅಲ್ಲಿಗೆ ಯಾರು ನೋಡ್ಕೊಳ್ತಾರೆ ಯಾರು ಅವ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ಇದೆಲ್ಲ ಪ್ರಶ್ನೆಗಳು ಇರ್ತದೆ ಸಹಜವಾಗಿ ಒಂದು ಈ ಥರ ವಿಷಯಗಳು ಬಂದಾಗ ಬೇಸರ ಆಗೋದು ಆತಂಕ ಆಗೋದು ಇದೆಲ್ಲ ಸಹಜದ ವಿಷಯಗಳು ಇದಲ್ಲದೆ ಎಷ್ಟೋ ಜನರಿಗೆ ಕೂಡ ಇಟ್ಟಾಗೆ ಆಗಿರ್ತದೆ ನಾವು ಎಷ್ಟೋ ಜನ ನಮಗೊಂದು ಫ್ರೀಡಮ್ ಅಂತ ಒಂದಿರ್ತದೆ ಒಂದು ಆರಾಮಾಗಿ ಹೊರಗಡೆ ಒಂದು ಸ್ವಲ್ಪ ಎಲ್ಲಾದರೂ ಹೋಗಿ ಬರುವ ಇದೆಲ್ಲಗಳನ್ನು ಒಂದು ಲಾಕ್ಡೌನ್ ಅಂತ ಹೇಳ್ಬೋದು ಅದರಿಂದ ಒಂದು ಆಗಿರ್ತದೆ ಅದಲ್ಲದೆ ಸಹ ಲಾಕ್ಡೌನ್ ಇದು ಅವರು ಅನ್ಲಾಕ್ಡೌನ್ ಅಂತ ಹೇಳ್ಬೋದು ಅಥವಾ ಅದರಿಂದ ಸ್ವಲ್ಪ ಸಡಿಲ ಮಾಡಿದ ನಂತರನೂ ಸಹ ಎಷ್ಟೋ ಜನರಿಗೆ ಆ ಭಯ ಉಳ್ಕೊಂಡಿತ್ತು ಯಾಕಂದರೆ ನಾನೆಲ್ಲಾದರೂ ಹೋಗಿ ನನಗೆ ಸೋಂಕು ಬರ್ತದ ನಂಗೆ ಸೋಂಕು ಬಂದು ನಾನು ನನ್ನ ಫ್ಯಾಮಿಲಿಗೆ ಸ್ಪ್ರೆಡ್ ಮಾಡ್ತೀನಿ ಸೋಂಕು ಬಂದಾಗ ನಾನು ಸಾಯ್ಬೋದು ಅಂತ ಆ ಭಯಗಳೆಲ್ಲ ಶುರು ಆಗುತ್ತೆ ಯಾಕಂದರೆ ಸ್ಕ್ರೀನಲ್ಲಿ ಅವಾಗ ಟಿ ವಿಯಲ್ಲಿ ಅಥವಾ ಎಲ್ಲೇ ಮಾಧ್ಯಮಗಳಲ್ಲೇ ಆದರೆ ಕೇಳುವಂಥದ್ದು ಒಂದೇ ವಿಚಾರ ಈ ಸೋಂಕು ಬಂತು ಅಂದರೆ ನೀನು 50% ನೀನು ಸಾಯ್ತೀಯ ಅಂತ ಸೊ ಈ ಮಟ್ಟಕ್ಕೆಲ್ಲ ಕಮ್ಯುನಿಕೇಶನ್ ಹೋದಾಗ ಎಲ್ರಿಗೂ ಆ ಭಯ ಆಗುವಂಥದ್ದು ಸಹಜ ಆ ಭಯಗಳು ಎಷ್ಟೋ ಜನರಿಗೆ ಇನ್ನೂ ಸಹ ಹೋಗಿಲ್ಲ ಒಂದು 2 ದಿನ ಹಿಂದೆ ಸಹ ನಂದೊಂದು ಒಬ್ಬರು ಪೇಷಂಟ್ ಬಂದಿದ್ದರು ಅವರು ಸಹ ಅದೇ ಹೇಳ್ತಾ ಇದ್ದರು ನಾನು ಆವಾಗ 3 ತಿಂಗಳಾಯಿತು ನಾನು ಹೇಗೋ ಇದು ಮಾಡಿದೆ ಬಟ್ ವ್ಯತ್ಯಾಸ ಆದಮೇಲೆ ಈಗ ಲಾಕ್ಡೌನ್ ತೆಗೆದ್ರೂ ಸಹ ನನಗೆ ಹೊರಗೆ ಹೋಗ್ಲಿಕ್ಕೆ ಭಯ ಯಾಕಂದರೆ ಎಲ್ಲಿ ಮತ್ತೆ ನಂಗೆ ಬಂದುಬಿಡುತ್ತೋ ನಾನು ಇಷ್ಟು ಟೈಮ್ ನಾನು ಕಾಪಾಡಿಟ್ಕೊಂಡಿದ್ದೆ ಈಗ ಸಡನ್ನಾಗಿ ನಾನು ಬಿಟ್ಬಿಟ್ಟೆ ಸೊ ಮತ್ತೆ ಬಂದುಬಿಟ್ಟೆ ನಾನು ಏನು ಮಾಡೋದು ಅಂತ ಸೊ ಈ ಭಯಗಳು ಎಷ್ಟೋ ಜನರು ಅದರಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅದರಿಂದ ಹೊರಗೆ ಬರಲಿಕ್ಕೆ ಎಷ್ಟೋ ಜನರು ಕಷ್ಟಪಡ್ತಾ ಇದ್ದಾರೆ ಈ ಇನ್ನೊಂದು ವಿಷಯಗಳು ಏನಂದರೆ ಈ ರೂಲ್ಸ್ ಇರಲಿ ಇನ್ನೊಂದು ಒಂದು ಒಂಟಿತನ ಆಗ್ಲಿಕ್ಕೆ ಶುರು ಆಗಿದೆ ಯಾಕಂದರೆ ಎಲ್ಲೂ ಹೋಗೋಂಗಿಲ್ಲ ರಿಲೇಟಿವ್ಸ್ ಒಟ್ಟಿಗೆ ಮಾತಾಡೋಂಗಿಲ್ಲ ಆ ಥರದ್ದಿದೆ ಸರಿ ಯಂಗರ್ ಜನ್ರೇಷನ್ ಅವರಿಗೆ ಏನಾಯಿತು ಸರಿ ಮೊಬೈಲ್ ಇತ್ತು ಆ ಥರದ ಅಭ್ಯಾಸ ಹಾಕ್ಕೊಂಡಿದ್ದಾರೆ ಬಟ್ ಈ ಓಲ್ಡರ್ ಜನ್ರೇಷನ್ ಅವರಿಗೆ ಯಾವಾಗಲೂ ಎದುರುಗಡೆ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇರೋರಿಗೆ ಸಡನ್ನಾಗಿ ಇದೊಂದು ಕಟ್ಟು ಹಾಕಿದ ಹಾಗೆ ಒಂದು ಬಂತು ಸೊ ಒಂದು ಫ್ರೀಡಮ್ ಇಲ್ಲದೆ ಇರೋ ಟೈಮಲ್ಲಿ ಹೇಗೆ ಅನುಭವಗಳಾಗುತ್ತೋ ಅದನ್ನೇ ಎಷ್ಟೋ ಜನರು ಅನುಭವಿಸ್ಕೊಂಡು ಆ ಸ್ಥಿತಿಯಲ್ಲೇ ಎಷ್ಟೋ ಜನರು ಇನ್ನೂ ಕಂಟಿನ್ಯೂ ಮಾಡ್ತಾರೆ ನಾವೀಗ ಸರಿ ಕೇಸಸ್ ಏನು ಉಡುಪಿಯಲ್ಲಿ ಕಡಿಮೆ ಆಗ್ತಾ ಬಂದಿದೆ ಸೊ ನಮಗೆಲ್ಲರಿಗೂ ಅನಿಸುತ್ತೆ ಸರಿ ಚೆನ್ನಾಗಿ ಆಗ್ತಾ ಇದೆ ಅಂತ ಬಟ್
ಮನಸ್ಸಿನಲ್ಲಿ ಆ ಇನ್ನೂ ಭಯ ಪೂರ್ತಿ ಹೋಗಲಿಲ್ಲ ಎಷ್ಟೋ ಜನರಿಗೆ ಕೆಲವರು ಪೂರ್ತಿ ವಿರುದ್ಧ ಇರಬಹುದು ಬಟ್ ಹೆಚ್ಚಿನ ಜನರು ಇನ್ನೂ ಸಹ ಅದೇ ಒಂದು ಭಯದಿಂದ ಉಳ್ಕೊಂಡಿದ್ದಾರೆ ಒಂದು ಈ ವಿಷಯ ಎರಡನೇದು ಏನಾಯ್ತು ಅಂದರೆ ಈ ಜಾಬ್ ವಿಷಯ ಬಗ್ಗೆ ಆಯಿತು ಸೊ ಜಾಬ್ ಲಾಸ್ ಆದ ತಕ್ಷಣ ಎಲ್ರಿಗೂ ಒಂದು ಸ್ವಾಭಿಮಾನ ಹೋಗ್ಬಿಡುತ್ತೆ ನಾನು ಇನ್ನು ಯಾವುದಕ್ಕೋಸ್ಕರ ಇರಬೇಕು ನನ್ನ ಜೀವನದ ಮಹತ್ವ ಏನು ಈ ಥರ ಎಷ್ಟೋ ಪ್ರಶ್ನೆಗಳು ಬಂದಿರ್ತದೆ ನನ್ನ ಮಕ್ಕಳನ್ನು ಅಥವಾ ನನ್ನ ಕುಟುಂಬಕ್ಕೆ ಯಾರು ಸಂಸಾರವನ್ನು ಹೇಗೆ ನಡೆಸೋದು ಇದೆಲ್ಲ ಪ್ರಶ್ನೆಗಳು ಬಂದಿತ್ತು ಎಷ್ಟೋ ಜನರು ಕೆಲಸಗಳನ್ನು ಕಳ್ಕೊಂಡಿದ್ದಾರೆ ಹಿಂಗೆ ಹೆಚ್ಚಾಗಿ ಮಣಿಪಾಲ್ ಸೈಡಿಂದ ಬರೋದ್ರಿಂದ ಆ ಒಂದು ಎರಡು ಮೂರು ತಿಂಗಳಂತೂ ಅಲ್ಲಿ ಹೋಟೆಲ್ಸ್ಗಳಿಗೆ ಯಾರು ಹೋಗಂಗೆ ಇಲ್ಲ ಆ ಮಟ್ಟಕ್ಕಿದ್ದಾಗ ಎಷ್ಟೋ ಸತಿ ನಮ್ಗೆ ಅನ್ಸುತ್ತೆ ಪಾಪ ಅವ್ರು ಹೇಗೆ ಜೀವನ ನಡೆಸ್ತಾ ಇರ್ಬೋದು ಆ ಎರಡು ಮೂರು ತಿಂಗಳು ಎಷ್ಟು ಒದ್ದಾಡಿರ್ಬೋದು ಅಂತ ಹೇಳಿ ಸೊ ಈ ವಿಷಯಗಳು ಎಲ್ಲನೂ ಬಂದಿರ್ತದೆ ಸೊ ಒಂದು ಸಮಾಜದ ಕಡೆಯಿಂದನೂ ಎಷ್ಟೊಂದು ಅಡಚಣೆಗಳಿಂದ ಅವರು ಮನಸ್ಸಿಗೆ ಆಘಾತ ಆಗಿರ್ತದೆ ಅದಲ್ಲದೆ ಈ ಕೋವಿಡ್ ಅಂತ ಒಂದು ಸೋಂಕಿನ ಭಯದಿಂದನೂ ಎಷ್ಟೋ ಆಘಾತಗಳು ಆಗಿರುತ್ತೆ ಸೊ ಅದು ಎರಡು ರೀತಿಯಲ್ಲೂ ಸಹ ಮನಸ್ಸಿಗೆ ಒಬ್ಬರ ಮನಸ್ಸಿಗೆ ಪ್ರಭಾವ ಬಿದ್ದಿರ್ತದೆ ಸೊ ಇದೆಲ್ಲ ಒಂದು ಒಂದು ಸನ್ನಿವೇಶ ಆ ಸನ್ನಿವೇಶದಲ್ಲಿ ಯಾವುದ್ಯಾವುದು ಒಂದು ಕಾರಣಗಳಿದೆ ಯಾಕೆ ಮನಸ್ಸಿಗೆ ಆಘಾತ ಆಗುವಂಥದ್ದು ಓಕೆ ಡಾಕ್ಟರ್ ನೀವು ಹೇಳಿದರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಯುವಕರು ಏನು ಮಾಡ್ತಾರೆ ಅವ್ರ ಹತ್ರ ಮೊಬೈಲ್ ಇದೆ ಏನಾದರೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿದರೆ ಅದೇ ಒಂದು ಸ್ವಲ್ಪ ಏಜ್ ಆದವರಿಗೆ ಅವರಿಗೆ ಸ್ವಲ್ಪ ಒಂಟಿತನ ಕಾಡುವುದು ಜಾಸ್ತಿ ಅವರಿಗೆ ಈಗ ಈಗ ಎಲ್ಲರಿಗೂ ಹೇಳಬೇಕಂದ್ರೆ ಅವರ ಮನಸ್ಸಿಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ಅದರಲ್ಲಿ ಏಜ್ ಆದವರಿಗೆ ಯಾವ ರೀತಿಯಲ್ಲಿ ಒಂದು ಪರಿಣಾಮ ಬೀರುತ್ತೆ ಈ ಕೋವಿಡ್ನಿಂದಾಗಿ ಸೊ ಕೋವಿಡ್ನಿಂದಾಗಿ ಹೆಚ್ಚಿನವರು ಪ್ರಾಯ ಆದವರು ಹೆಚ್ಚಿನವ್ರು ಮೊದಲೇ ಒಂಟಿತನ ಸ್ವಲ್ಪ ಮಟ್ಟಕ್ಕೆ ಅನುಭವಿಸ್ತಾರೆ ಯಾಕಂದರೆ ಮೊದಲಿನ ಥರ ಹೊರಗಡೆ ಓಡಾಟ ಆಗೋದಿಲ್ಲ ಅವರಿಗೆ ಶಕ್ತಿಯ ತ್ರಾಣ ಇರೋದಿಲ್ಲ ಕೆಲಸದಲ್ಲಿ ಅಂತ ಪೂರ್ತಿ ಮಗ್ನರಾಗಿರೋದಿಲ್ಲ ಸೊ ಒಂದು ರಿಟೈರ್ಡ್ ಲೈಫ್ ಟೈಪಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಮಟ್ಟಕ್ಕೆ ಬೇಸರ ಇರ್ತದೆ ಈ ಸಿಚುವೇಷನ್ ಹೆಚ್ಚಿನವ್ರಿಗೆ ಏನಾಗಿದೆ ಪೂರ್ತಿ ಕಟ್ಟಾಕಿದಾಗೆ ಆಗುತ್ತೆ ಮತ್ತು ಮುಖ್ಯವಾಗಿ ಹೆಚ್ಚಿನವರು ಅವರು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ ಸೊ ಆ ಮಾತಾಡಲಿಕ್ಕೆ ಒಂದು ಅವಕಾಶನೇ ಕಳ್ಕೊಂಡಿದ್ದಾರೆ ಅಂತ ಆಗೋಗ್ಬಿಡುತ್ತೆ ಸೊ ಪೂರ್ತಿ ಮೌನ ಆಗಿಬಿಟ್ಟು ಹೆಚ್ಚಿನವರು ಬೇಸರ ದುಃಖಕ್ಕೆ ಹೋಗ್ಬಿಟ್ಟು ಕೆಲವರು ಎಷ್ಟು ಮಟ್ಟಕ್ಕೆ ಅಂದರೆ ಅವರು ಹೊರಗಿಗೆ ವಾತಾವರಣ ಇದ್ರೂ ಸಹ ಹೋಗಲಿಕ್ಕೆ ಅವರಿಗೆ ತಯಾರಾಗ್ತಾ ಇಲ್ಲ ಈಗ ಮನಸ್ಸು ಸರಿ ಹೋಗ್ತಾ ಇಲ್ಲ ಮತ್ತು ಈ ಕೋವಿಡ್ ಆಲ್ರೆಡಿ ಈಗ ಹೇಳಿರೋ ಹಾಗೆ ಪ್ರಾಯ ಆದವರಿಗೆ ಇದು ರಿಸ್ಕ್ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಅವರು ಜಾಗ್ರತೆ ಮಾಡುವಂಥದ್ದು ಇರ್ತದೆ ಸೊ ಪ್ರತ್ಯೇಕ ನಾವು ಅದಕ್ಕೆ ತುತ್ತಾಗ್ಬೋದು ಆ ಭಯನೂ ಅವರಲ್ಲಿ ಹೆಚ್ಚು ಯಾಕಂದರೆ ಹೊರಗೆ ಹೋಗೋಗೂ ಇಲ್ಲ ಯಾಕಂದರೆ ಅನ್ಲಾಕ್ಡೌನ್ ಆಯಿತು ಮಕ್ಕಳೆಲ್ಲ ಹೋಗ್ತಾರೆ ಚಿಕ್ಕ ಪ್ರಾಯದವರೆಲ್ಲ ಓಡಾಡೋಕ್ಕೆ ಶುರು ಮಾಡಿದ್ದಾರೆ ಬಟ್ ನಮಗೆ ಹೋಗೋಕ್ಕಾಗೋದಿಲ್ಲ ಯಾಕಂದರೆ ನಾವು ಅಷ್ಟು ಮಟ್ಟಕ್ಕೆ ಜಾಗ್ರತೆ ತಗೋಬೇಕಾಗ್ತಾ ಇದೆ ಬಟ್ ಒಂಟಿತನ ತುಂಬ ಕಾಡ್ತಾ ಇದೆ ಅವ್ರಿಗೆ ಯಾಕಂದರೆ ಹೇಗೆ ಜೀವನ ಕಳೆಯೋದು ಯಾಕಂದರೆ ಮನೆಯಲ್ಲಿ ಸರಿ ಕಂಪ್ಯೂಟರ್ ಗೊತ್ತಿದ್ದರೆ ಸರಿ ನಡೀತಿದೆ ಸರಿ ಟಿ ವಿ ನಡೀತಾ ಇತ್ತು ಅದೊಂದು ಪ್ಲಸ್ ಪಾಯಿಂಟ್ ಹೇಳಬೇಕಾಗುತ್ತೆ ಯಾಕಂದರೆ ಅಟ್ಲೀಸ್ಟ್ ಒಂದು ಟಿ ವಿ ನಡೀತಾ ಇತ್ತು ಕೆಲವು ಸೀರಿಯಲ್ಸ್ ನಡೀತು ಬಟ್ ಮಧ್ಯದಲ್ಲಿ ಅದು ಸಹ ಬೋರ್ ಆಯಿತು ಯಾಕಂದರೆ ರಿಪೀಟ್ ಬರಲಿಕ್ಕೆ ಶುರು ಆಯಿತು ಆ ಟೈಮಲ್ಲಿ ತುಂಬ ಒಂಟಿತನ ಅನುಭವಿಸಿದ್ದಾರೆ ಸೊ ಅದರಿಂದ ಅವ್ರಿಗೆ ನಾವು ಒಂದು ಅಡ್ವಾಂಟೇಜು ಆಗಿರೋದೇನೆಂದರೆ ಎಲ್ಲರೂ ಲಾಕ್ಡೌನಲ್ಲಿ ಇರೋದ್ರಿಂದ ಆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೇಗಾದರೂ ಮೊಮ್ಮಕ್ಕಳೊಟ್ಟಿಗೆ ಮಾತಾಡೋಕ್ಕೆ ಅವಕಾಶ ಸಿಕ್ತು ಅಥವಾ ಮಕ್ಕಳೊಟ್ಟಿಗೂ ಮಾತಾಡೋಕ್ಕೆ ಎಷ್ಟೋ ಜನ ಕೆಲಸ ಮಾಡೋರು ಬೆಳಗೋದ್ರೆ ರಾತ್ರಿ ಹೋದ್ರೂ ಬರೋಕ್ಕಾಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಇದೊಂದು ಅವಕಾಶ ಕೊಟ್ಟಂಗೂ ಆಯಿತು ಸೊ ಕೆಲವರು ಅದನ್ನು ಒಂದು ಪಾಸಿಟಿವ್ ರೀತಿಯಲ್ಲೂ ತಗೊಂಡಿದ್ದಾರೆ ಬಟ್ ಹೆಚ್ಚಿನವರಿಗೆ ಆ ಅವರ ಗ್ರೂಪಿನ ಕಮ್ಯುನಿಕೇಷನ್ ಇಲ್ಲದೇ ಇರೋ ಕಾರಣದಿಂದ ತುಂಬ ಆ ಫೀಲ್ ಮಾಡ್ಕೊಂಡಿದ್ದಾರೆ ಮತ್ತು ಆರೋಗ್ಯಕ್ಕೆ ಅವರು ಬೇಕಾಗಿರುವಂಥದ್ದು ಹಾಸ್ಪಿಟಲ್ಗೆ ಹೋಗ್ಲಿಕ್ಕಾಗಲಿ ಅದು ಮೊದಲಿನ ಥರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅಲ್ಲಿ ಹೋಗ್ಬಿಟ್ರೆ ಎಲ್ಲಿ ಸೋಂಕು ಬರ್ತದೋ ತುಂಬ ಅಗತ್ಯ ಇದ್ದರೆ ಮಾತ್ರ ಹೋಗಬೇಕು ಅಂತ ರೂಲ್ಸ್ ಹಾಕಿಟ್ಟಿದ್ದಾರೆ ಸೊ ಏನು ಮಾಡೋದು ಅಂತ ಒಂದು ಪ್ರಶ್ನೆ ಇರ್ತದೆ ಸೊ ಎಷ್ಟೋ ಜನರು ಆ ರೀತಿಯಲ್ಲೂ ಆರೋಗ್ಯ ಕೆಟ್ಕೊಂಡಿರುವಂಥದ್ದು ಇದೆ ಓಕೆ ಹಾಗೆ ಡಾಕ್ಟರ್ ಇನ್ನು ಈ ಕೋವಿಡ್ನಿಂದಾಗಿ ಜನರ ಮನಸ್ಸಿಗೆ ಒಂದು ತೊಂದರೆ ಆಗಲು ಕಾರಣ ಏನು ಅಂದರೆ ಹೇಳೋದಾದರೆ ಹೌದು ಸೊ ಇದೆಲ್ಲ ಒಂದು ಅವ್ರದ್ದು ಸ್ವಭಾವನೂ ಒಂದು ಇಂಪಾರ್ಟೆಂಟ್ ಇರ್ತದೆ ಈ ಕೆಲವರು ಹೊಂದ್ಕೊಂಡು ಹೋಗೋ ಸ್ವಭಾವ ತುಂಬ ಜನರಿಗೆ ಇರ್ತದೆ ಬಟ್ ಪ್ರಾಯ ಆಗ್ತಾ ಇದ್ದಂಗೆ ಹೊಸ ಸಿಚುವೇಶನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ಮುಖ್ಯವಾಗಿ ಈ ಅವರಿಗೆ ಬಂದಿರೋ ಸುದ್ದಿಗಳನ್ನು ನೋಡಿಕೊಂಡು ಈಗ ವಾಟ್ಸಪ್ಪಲ್ಲಂತೂ ಇರೋದೆಲ್ಲ ತಪ್ಪು ಕಲ್ಪನೆಗಳನ್ನು ಹಾಕ್ತಾರೆ ತಪ್ಪು ವಿಚಾರಗಳನ್ನು ತುಂಬಿರಿಸಿರ್ತಾರೆ ಅದನ್ನು ನೋಡಿಕೊಂಡು ಎಷ್ಟೋ ಜನರು ಹೆದರ್ಕೊಂಡಿದ್ದಾರೆ ಯಾಕಂದರೆ ಇಷ್ಟು ಜನ ಸಾಯ್ತಾರೆ ವಿಡಿಯೋಸ್ಗಳು ಬರ್ತದೆ ವಿಡಿಯೋಸಲ್ಲಿ ಪಟ 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 ಒಬ್ಬೊಬ್ಬರೇ ಬೀಳೋ ಹಾಗೆ ಕಾಣಿಸ್ತದೆ ಈ ಥರದ್ದೆಲ್ಲ ನೋಡಿದ ತಕ್ಷಣ ಆತಂಕ ಆಗುವಂಥ ಸಹಜ ಸೊ ಒಂದು ಆ ಮಾಧ್ಯಮದಿಂದ ಕೆಲವು ಚಿತ್ರಗಳು ಬಂದಿರೋದಿರಲಿ ಅಥವಾ ಕೆಲವು ಸುದ್ದಿಗಳನ್ನು ಹೇಳಿರೋ ರೀತಿ ಇರಲಿ ಅದರಿಂದ ತುಂಬ ಆಘಾತ ಆಗಿರೋಂಥದ್ದಿದೆ ಸೊ ಒಂದು ಆ ವಿಚಾರ ಇನ್ನೊಂದು ಐಸೋಲೇಷನ್ ಅಥವಾ ಅಂದರೆ ನಾವು ಯಾವಾಗಲೂ ಒಳಗಡೆನೆ ಕೂತ್ಕೊಂಡಿರಬೇಕು ಅಂತ ಅದರಲ್ಲಿ ಈ ಕೋವಿಡ್ ಇನ್ಫೆಕ್ಷನ್ ಯಾರಿಗೆ ಆಗಿರ್ತದೋ ಅವರಿಗಂತೂ ತುಂಬ ಕಷ್ಟಕರ ಆಗಿತ್ತು ಯಾಕಂದರೆ ಸಡನ್ನಾಗಿ ಎಲ್ಲರ ಕಡೆಯಿಂದನೂ ದೂರ ಹೋಗಬೇಕು
ಮತ್ತೆ ಯಾರೊಟ್ಟಿಗೂ ಸಂಪರ್ಕನೂ ಮಾಡೋಕಾಗಲ್ಲ ಎಷ್ಟೋ ಸತಿ ಅವರಿಗೆ ಮಾತಾಡಬೇಕು ಅಂತ ಇದ್ರೇನು ಸಹ ಡಾಕ್ಟರ್ಸ್ ಹತ್ರ ಮಾತಾಡಬೇಕಾದ್ರೂ ಅದೊಂದು ಪರದೆ ಇರ್ತದೆ ಎಲ್ಲರೂ ಮೊದಲಿನ ತರ ಮಾತಾಡಲಿಕ್ಕಾಗೋದಿಲ್ಲ ಸೊ ಆ ಒಂದು ಮನಸ್ಸಿಗೆ ಸಮಾಧಾನ ಕೊಡ್ಲಿಕ್ಕೆ ಒಬ್ರು ಡಾಕ್ಟರ್ ಬಂದು ಹೀಗೆ ಕೈ ತಟ್ಟಿ ಹಾಯ್ ಹೇಗೆ ಚೆನ್ನಾಗಾಗ್ತೀಯ ಅಂತ ಆ ತರ ಹೇಳೋದಕ್ಕೆ ಎಷ್ಟೋ ಜನ ಇಷ್ಟಪಡ್ತಾರೆ ಅದೊಂದು ಧೈರ್ಯ ಕೊಡುತ್ತೆ ಅಂತ ಆ ಮಟ್ಟ ಧೈರ್ಯನೂ ಈಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅದು ತುಂಬಾ ಫೀಲ್ ಮಾಡ್ಕೊಂಡಿರೋದು ಎಷ್ಟೋ ಜನರಿಗೆ ಅನ್ಸರ್ಟನ್ ಇರ್ತದೆ ನಾನು ಬದುಕ್ತೀನೋ ಇಲ್ಲೋ ನಾನು ಎಷ್ಟು ಇದರಿಂದ ಹೊರಗೆ ಬರ್ತೀನೋ ಏನಾದರೂ ನನಗೆ ಏನಾದರೂ ಆಗ್ಬಿಟ್ಟು ನನ್ನ ಫ್ಯಾಮಿಲಿಗೆ ಏನಾದರೂ ಫ್ಯಾಮಿಲಿ ಸೊ ಈ ವಿಷಯಗಳು ತುಂಬ ಕಾಡ್ತಾ ಇರ್ತದೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇದೆಲ್ಲ ತುಂಬಾನೇ ಇತ್ತು ಈಗ ಆದರೂ ಸ್ವಲ್ಪ ಜನರು ಹೊಂದ್ಕೊಂಡು ಹೋಗಿದೆ ಯಾಕಂದ್ರೆ ವಿಚಾರಗಳು ಹೊರಗೆ ಬರ್ತಾ ಇದೆ ಸರಿ 95% ಜನರಿಗೆ ಏನೂ ಆಗೋದಿಲ್ಲ ಒಂದು 3-4% ಗೆ ಸ್ವಲ್ಪ ಸಿಂಪ್ಟಮ್ಸ್ ಬರ್ತದೆ ಅವರಿಗೆ ಅಡ್ಮಿಷನ್ ಬೇಕಾಗುತ್ತೆ ಇನ್ನೊಂದು 1% 2% ಜನರಿಗೆ ವಿಪರೀತ ಮಟ್ಟ ಕಾಯಿಲೆ ಹೋಗುತ್ತೆ ಅಂತ ಸೊ ಆ ಒಂದು ಧೈರ್ಯ ಇದ್ರೂ ಸಹ ಒಂದು ವಿಚಾರ ಬರೋದು ಅಕಸ್ಮಾತ್ ನಾನು ಆ 5% ಅಲ್ಲಿ ಬಂದ್ಬಿಟ್ರೆ ಸೊ ಅದೇ ವಿಚಾರ ಕಾಡ್ತಾ ಇರ್ತದೆ ಸೊ ಎಷ್ಟೋ ಜನ ಮುಂಜಾಗ್ರತೆಗಾಗಿ ಏನೋ ಒಂದು ಚೇಂಜಸ್ ಮಾಡ್ಕೊಳ್ಳೋಕೆ ನೋಡಿದ್ದಾರೆ ತುಂಬ ಆರೋಗ್ಯಕ್ಕೆ ಇದಾಗಲಿಕ್ಕೆ ಅಂತ ಡಯಟ್ ಚೇಂಜ್ ಮಾಡ್ಕೊಂಡಿದ್ದಾರೆ ಇರೋದೆಲ್ಲ ಪತ್ತೆಗಳನ್ನು ಹಿಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಸೊ ಈ ಥರದೆಲ್ಲ ವ್ಯತ್ಯಾಸ ಮಾಡಿಕೊಂಡು ಕೆಲವೊಮ್ಮೆ ಅದು ಸಹ ಅವರಿಗೆ ಸ್ಟ್ರೆಸ್ ಕೊಡ್ತಾ ಇರ್ತದೆ ನಾನು ಮಾಡಿದ ಸಾಕಾಯ್ತೋ ಇಲ್ಲೋ ಅಂತ ಸೊ ಈಗ ನಾವೊಂದು ಗೀಳು ರೋಗ ಅಂತ ಹೇಳ್ತೀವಿ ಅಂದರೆ OCD ಅಂತ ಇಂಗ್ಲೀಷಲ್ಲಿ ಸೊ ಅದನ್ನು ಕೈ ತೊಳೆಯೋದು ಪದೇ ಪದೇ ಅಂತ ಸೊ ಇಲ್ಲಿ ಅನಿವಾರ್ಯ ಅವರಿಗೆ ಮಾಡಲೇಬೇಕಾಗುವಂತ ಆಯಿತು ಬಟ್ ವಿಚಾರಗಳನ್ನು ಕೇಳಿಸಿದಾಗ ಇದು ಮಾಡಿದ ಸಾಕಾಯ್ತೋ ಇಲ್ಲೋ ಸಾಕಾಯ್ತೋ ಇಲ್ಲ ಅಂತ ಪದೇ ಪದೇ ಮಾಡುವಂಥದ್ದು ತುಂಬ ಜನರು ಅದಕ್ಕೆ ಆಗ್ಲಿಕ್ಕೆ ಶುರು ಮಾಡಿದ್ದಾರೆ ಸೊ ಅದು ಮುಗಿಯದ ಒಂದು ಆತಂಕ ಅವರಿಗೆ ಸೊ ಸಾಕಾಯ್ತೋ ಇಲ್ವೋ ಇಲ್ವೋ ಅಂತ ಇನ್ನೊಂದು ಸ್ವಲ್ಪ ಮಾಡಬೇಕು ಇದಿಷ್ಟು ಸಾಕು ಇನ್ನೊಬ್ರು ಹೇಳ್ತಾರೆ ಮಾಸ್ಕ್ ಸಾಕಾಗೋದಿಲ್ಲ ಇನ್ನೊಂದು ವಿಚಾರ ಬರ್ತದೆ ಇದು ಸರಿಯಲ್ಲ ಇನ್ನೊಬ್ರು ಹೇಳ್ತಾರೆ ಮಾಸ್ಕ್ ಹಾಕಿದ್ರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಸೊ ಇಷ್ಟೊಂದೆಲ್ಲ ಕಾನ್ಫ್ಲಿಕ್ಟಿಂಗ್ ವಿಚಾರಗಳು ಬಂದ ತಕ್ಷಣ ಜನರಿಗೆ ಆ ಗೊಂದಲ ಆಗೇ ಆಗುತ್ತೆ ಸೊ ಅಫ್ಕೋರ್ಸ್ ನಮ್ಗ ಗವರ್ಮೆಂಟ್ ಇಂದ ಬರೆದಿರೋ ಮಾಹಿತಿಗಳಲ್ಲೆಲ್ಲ ಅದು ಪಕ್ಕ ನಾವು ಫಾಲೋ ಮಾಡಬೇಕಾಗಿರುವಂತದ್ದು ಸೊ ಆ ಮಿನಿಮಮ್ ಫಾಲೋ ಮಾಡಿದರೆ ಹೆಚ್ಚಿನವರಿಗೆ ಏನು ಪ್ರಾಬ್ಲಮ್ಸ್ ಆಗದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗುತ್ತೆ ಬಟ್ ಇವತ್ತಿನ ಈ ವಿಷಯ ಬಗ್ಗೆ ನಾನು ಇದನ್ನ ಯಾಕೆ ಪ್ರತ್ಯೇಕವಾಗಿ ಇದು ಮಾಡಿದ್ದು ಅಂದರೆ ಕೆಲವರು ತಿಳ್ಕೊಳ್ತಾರೆ ಈ ಕೋವಿಡ್ ಬಂದು ನಿಂತು ಆಯ್ತು ಅದರಿಂದ ಹೊರಗೆ ಬಂದೆ ರಿಕವರ್ ಆದ್ದೆ ಇನ್ನೂ ನಂದು ಕತೆ ಇದು ಆರಾಮಾಯಿತು ಇನ್ನೇನು ಪ್ರಾಬ್ಲಮ್ಸ್ ಆಗೋದಿಲ್ಲ ಅಂತ ಸೊ ಹೆಚ್ಚಿನವರಲ್ಲಿ ಅದೇನೂ ಆಗೋದಿಲ್ಲ ಬಟ್ ಕೆಲವರು ಕೆಲವರಿಗೆ ಇದು ಇಲ್ಲಿಗೆ ಮುಗಿಯೋದಿಲ್ಲ ಕೋವಿಡ್ ಇಂದ ರಿಕವರ್ ಆದ ನಂತರನೂ ಕೆಲವು ವ್ಯತ್ಯಾಸಗಳನ್ನು ನೋಡ್ತಾರೆ ಶರೀರದಲ್ಲೂ ಸಹ ಮಾನಸಿಕ ವಿಚಾರದಲ್ಲೂ ಸಹ ಸೊ ಶರೀರ ಬದಲಾವಣೆಗಳು ಸಹ ಕೆಲವು ಬಂದಿರುವಂಥದ್ದಿದೆ ಉದಾಹರಣೆ ಒಂದು ಸಾಧಾರಣ ಹೇಳ್ತಾರೆ 30% ಜನರಿಗೆ ಆ ಸುಸ್ತು ಇನ್ನೂ ಹೋಗಿರೋದಿಲ್ಲ ಒಂದು ತಿಂಗಳಾಗುತ್ತೆ 2 ತಿಂಗಳಾಗುತ್ತೆ ಕೆಲವರಿಗೆ ಸಾಧಾರಣ ಒಂದು 3 ತಿಂಗಳವರೆಗೂ ಅದು ಆ ಸುಸ್ತಿನ ಅಂಶ ಹಾಗೆ ಉಳ್ಕೊಂಡಿರ್ತದೆ ಸೊ ಅವಾಗ ಎಲ್ಲಿ ನಾನು ಪೂರ್ತಿ ಚೆನ್ನಾಗೇ ಆಗಲಿಲ್ಲ ನಾನು ಯಾವತ್ತೂ ಸರಿ ಹೋಗೋದಿಲ್ಲ ಆ ಥರ ಭಾವನೆಗಳು ಬರಲಿಕ್ಕೆ ಶುರು ಆಗುತ್ತೆ ಅಂತ ಸಂದರ್ಭದಲ್ಲಿ ಇನ್ನೊಂದು ಅಂಶ ಅದರಲ್ಲಿ ಬರುವಂಥದ್ದು ಏನಂದರೆ ಈ ಕೆಲವರಿಗೆ ICUಅಲ್ಲಿ ಹೋಗುವಂಥ ಸ್ಟೇಜ್ ಬಂತು ಉಸಿರಾಟ ವಿಪರೀತ ತೊಂದರೆ ಆಗಿತ್ತು ಅಂತ ಇದ್ದರೆ ಅದರಿಂದ ರಿಕವರ್ ಆದ್ರೂ ಸಹ ಕೆಲವರಿಗೆ ಸಣ್ಣ ಮಟ್ಟಕ್ಕೆ ಆ ಉಸಿರಾಟದ ತೊಂದರೆಗಳು ಹಾಗೆ ಉಳ್ಕೊಂಡಿರ್ತದೆ ಅಂದರೆ ಲಂಗ್ ಪೂರ್ತಿ ಗುಣ ಆಗಿರೋದಿಲ್ಲ ಸೊ ಅದು ಒಂದು ಆ ಡ್ಯಾಮೇಜು ಸಾಧಾರಣ ಪರ್ಮನೆಂಟ್ ಆಗಿರ್ಬೋದು ಕೆಲವರಲ್ಲಿ ಸೊ ಆ ಚೇತರಿಕೆ ಹೇಗಾಗೋದು ಆ ಸುಸ್ತು ಹಾಗೆ ಉಳ್ಕೊಂಡ್ಬಿಡುತ್ತೆ ಜಾಸ್ತಿ ಸ್ಟ್ರೈನ್ ಮಾಡೋಕ್ಕೆ ಹೋದರೆ ಸುಸ್ತಾಗ್ಲಿಕ್ಕೆ ಶುರು ಆಗುತ್ತೆ ಉಬ್ಬಸ ಬರ್ಲಿಕ್ಕೆ ಶುರು ಆಗುತ್ತೆ ಆ ಟೈಪ್ ಲಕ್ಷಣಗಳು ಇನ್ನೂ ಉಳ್ಕೊಂಡಿರ್ತದೆ ಅದು ಎಲ್ಲರಲ್ಲೂ ಇಲ್ಲ ಬಟ್ ಕೆಲವರಲ್ಲಿ ಹಾಗೆ ಉಳ್ಕೊಂಡಿರ್ತದೆ ಎಸ್ಪೆಷಲಿ ಈ ICUಗೆ ಹೋಗಿ ಆ ಸ್ಟೇಜಿಂದ ಹೊರಗೆ ಬಂದಿರೋರಲ್ಲಿ ತುಂಬ ಜನರಿಗೆ ಆ ಥರ ಅನುಭವಗಳು ಆಗಿದೆ ಸೊ ಅದಕ್ಕೆ ಒಂದು ಪೋಸ್ಟ್ ಕೋವಿಡ್ ಕೇರ್ ಅಂತಲೂ ಬೇಕಾಗುವಂಥದ್ದು ಇರ್ತದೆ ರೀಹ್ಯಾಬಿಲಿಟೇಷನ್ ಅಂತಲೂ ಹೇಳ್ತಾರೆ ಇದನ್ನೆಲ್ಲ ಹೇಗೆ ನಾವು ಮೊದಲಿನ ಥರ ಮಾಡಿಸ್ಕೋಬಹುದು ಅಂತ ಹೇಳ್ಕೊಂಡು ಅದ್ರ ಬಗ್ಗೆನೂ ಇನ್ನೊಂದು ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಓಕೆ ಹಾಗೆ ಡಾಕ್ಟರ್ ಇನ್ನು ಕೆಲವರಿಗೆ ನೀವು ಹೇಳಿದ್ರೆ ಮನಸ್ಸಿಗೆ ಅಂದರೆ ಒಂದು ತೊಂದರೆ ಆಗ್ತದೆ ಅಂತ ಹೇಳಿದ್ರಲ್ಲ ಇದು ಕೋವಿಡ್ ಕಾರಣದಿಂದನೇ ಬರ್ತದ ಅಥವಾ ಬೇರೆ ಯಾವುದೋ ಕಾರಣದಿಂದ ಅವರ ಮನಸ್ಸಿಗೆ ಒಂದು ಪರಿಣಾಮ ಬೀರ್ತದ ಅಂತ ಸಾಧಾರಣ ಇದನ್ನು ಹೇಳಬೇಕಾದ್ರೆ ನಾವು ಎರಡೂ ಕಾರಣ ಅಂತ ಹೇಳ್ತೀವಿ ಒಂದು ಒಂದು ಕರೆ ಇದೆ ಮಾತಾಡಿ ಮತ್ತೆ ನಮ್ಮ ಮುಂದುವರಿಸುವ ಹಲೋ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ಬಳಿ ನಮಸ್ಕಾರ ನಮಸ್ಕಾರ ಈಗ ಕೋವಿಡ್-19 ನಂತರ ಮಾನಸಿಕ ಆರೋಗ್ಯ ಆರೈಕೆ ಹೇಗೆ ಮಾಡಬೇಕು ಅಂತ ಸೊ ಈ ವಿಷಯ ಬಗ್ಗೆ ಇನ್ನೂ ಬರುವಂತದ್ದಿದೆ ಮುಂದಿನ ಹಂತದಲ್ಲಿ ಒಂದು 10 ನಿಮಿಷದ ನಂತರ ನಿಮ್ಗೆ ಅದು ವಿವರವಾಗಿ ತಿಳಿಸ್ತೀನಿ ಇದು ಸರಿಯಾದ ಪ್ರಶ್ನೆ ಯಾಕಂದ್ರೆ ಹೊರಗೆ ಬರೋದು ಅಥವಾ ಇದೆಲ್ಲ ಆಗತ್ತೆ ಅಂತ ನಾವು ಸಹಜವಾಗಿ ತಿಳಿಸ್ತೀವಿ ಇದ್ರ ಬಗ್ಗೆ ಜಾಗ್ರತೆ ಮಾಡ್ಬೇಕಂತ ತಿಳಿಸ್ತೀವಿ ಬಟ್
ಬಂದರೆ ನಾವು ಏನು ಮಾಡಬೇಕು ಅನ್ನೋದು ನಾವು ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ ಅಥವಾ ಅದ್ರ ಬಗ್ಗೆ ಸರಿ ಮಾಹಿತಿ ಸಿಕ್ಕಿರೋದಿಲ್ಲ. ಆ ಪ್ರಶ್ನೆಯನ್ನು ನಾವು ಖಂಡಿತವಾಗಿ ಉತ್ತರಿಸ್ತೀವಿ. ಒಂದೊಂದು 10 ನಿಮಿಷ ಸಮಯ ಕೊಡಿ. ಸರ್, ಧನ್ಯವಾದಗಳು ಕರೆ ಮಾಡಿರೋದಕ್ಕೆ. ಇದೇ ವಿಷಯದ ಕುರಿತು ಇವತ್ತು ನಾವು ಮಾತಾಡ್ತಾ ಇದ್ವಿ. ಪ್ರೋಗ್ರಾಮ್ ಅನ್ನು ನೋಡ್ತಾ ಇರೋದು ಸರ್, ಈ ಕ್ವಶನ್ ಅನ್ನು ನಾನು ಮುಂದೆ ಕೇಳ್ತೀನಿ, ಆವಾಗ ನಿಮಗೆ ಇದಕ್ಕೆ ಉತ್ತರ ಖಂಡಿತ ಸಿಗ್ತದೆ. ಸರ್, ನಾನು ನಿಮಗೆ ಈಗ ಅಷ್ಟು ನಿಮಗೆ ಕೇಳಿದ್ದೀನಿ, ಕೆಲವರಿಗೆ ಮನಸ್ಸಿಗೆ ತೊಂದರೆ ಆಗಲು ಕೋವಿಡೇ ಅಥವಾ ನಿಜವಾದ ಕಾರಣ ಇರ್ತದ ಅಥವಾ ಬೇರೆ ಯಾವುದೋ ಒಂದು ಕಾರಣದಿಂದ ಅವರ ಮನಸ್ಸಿಗೆ ಏನಾದರೂ ತೊಂದರೆ ಬೀರುವಂಥ ಸಾಧ್ಯತೆ ಇರ್ತದ ಅಂತ. ಸೊ ಇದರಲ್ಲಿ ಎರಡೂ ಸಹ ಸೇರಿರುವಂಥದ್ದಿದೆ. ಒಂದು ಸಮಾಜದ ಹೇಗೂ ನಾನು ಆಲ್ರೆಡಿ ತಿಳಿಸಿದ್ದೀನಿ ಇಷ್ಟವರೆಗೆ, ಬೇರೆ ಬೇರೆ ರೀತಿಯಲ್ಲಿ ಅದು ಆಘಾತ ಕೊಡುತ್ತೆ ಅಂತ. ಈ ಕೋವಿಡ್ ಸೋಂಕಿದೆ ಅಲ್ವಾ, ಅದು ಮೆದುಳಿಗೂ ಹೋಗಿ ಕೆಲವು ಬದಲಾವಣೆಗಳನ್ನು ಮಾಡುವಂಥದ್ದಿದೆ. ಸೊ ಅದಕ್ಕೆ ನಾವು ನ್ಯೂರೋ ಸೈಕ್ಯಾಟ್ರಿಕ್ ಕಾಂಪ್ಲಿಕೇಶನ್ಸ್ ಆಫ್ ಕೋವಿಡ್ ಅಂತ ಹೇಳುವಂಥದ್ದಿದೆ. ಕೆಲವು ರೀತಿಯಲ್ಲಿ ಅವರಿಗೆ ಈ ನೆನಪಿನ ಶಕ್ತಿ ತೊಂದರೆಗಳನ್ನು ಆಗಿರುವಂಥದ್ದು ಇರ್ತದೆ. ಸೊ ಇದು ಹೆಚ್ಚಾಗಿ ಸಿವಿಯರ್ ಆಗಿ ಕೋವಿಡ್ ಇನ್ಫೆಕ್ಷನ್ ಆಗಿದ್ದವರಿಗೆ ಈ ಕೆಲವು ಲಕ್ಷಣಗಳು ಮುಂದುವರಿತಾ ಇರ್ತದೆ. ಕೆಲವರಿಗೆ ಈ ಕೋವಿಡ್ ಸೋಂಕಿದೆ ಅಲ್ವಾ, ಅದು ನಾವು ಹೇಳ್ತೀವಿ ಒಂದು ಇಮ್ಯೂನ್ ಸ್ವಲ್ಪ ರಿಯಾಕ್ಷನ್ ತರ ಕೊಡುತ್ತೆ ಅಂತ. ಇದು ಎಕ್ಸಾಕ್ಟ್ಲಿ ಇಮ್ಯುನಿಟಿ ಕಮ್ಮಿ ಇದ್ದವರಿಗೆ ಅಂತಲೇ ಅಂತ ಲೆಕ್ಕ ಇರೋದಿಲ್ಲ. ಬಟ್ ಕೋವಿಡ್ ಸೋಂಕಿಗೆ ಅಡ್ಡ ಹಾಕುವಂಥದ್ದು ನಮ್ಮ ದೇಹದ ಶಕ್ತಿ, ರೋಗ ಶಕ್ತಿಗಳಿದೆಲ್ಲ, ಅದು ದೇಹದ ಕೆಲವು ಬೇರೆ ಭಾಗಗಳಿಗೂ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಅದು ಬೇರೆ ಯಾವ ಭಾಗಕ್ಕೆ ಅಟ್ಯಾಕ್ ಮಾಡೋಕ್ಕೆ ಶುರು ಆಗುತ್ತೋ ಆವಾಗ ಆ ಭಾಗದ ಕೆಲವು ಪ್ರಾಬ್ಲಮ್ಸ್ಗಳನ್ನು ಕಾಣಿಸ್ಕೊಳ್ತದೆ. ಸೊ ಕೆಲವರಿಗೆ ಅದು ಮೈಕೈ ನೋವು ಪರ್ಮನೆಂಟ್ ಆಗಿ ಉಳ್ಕೋಬೋದು, ಅಥವಾ ತುಂಬ ಟೈಮ್ವರೆಗೂ ಉಳ್ಕೋಬೋದು. ಇನ್ನು ಕೆಲವರಿಗೆ ಅದು ನೆನಪಿನ ಶಕ್ತಿದು ಒಂದು ಹೇಳಿದೆ. ಇನ್ನೊಂದು ಮಾಂಸಗಳು ಆ ಸುಸ್ತು ಅನುಭವ ಆಗುವಂಥದ್ದು, ಅದು ಸಹ ಒಂದು ಈ ಇಮ್ಯೂನ್ ರಿಯಾಕ್ಷನ್ ಟೈಪ್ ಇದು ಅಂತ ನಾವು ಹೇಳ್ತೀವಿ. ಆ ಲೆಕ್ಕದಲ್ಲಿ ಅದು ಬರ್ತಾ ಇರ್ತದೆ. ಸೊ ಅದು ಕೋವಿಡ್ ಅಂಶದಿಂದನೂ ಸೇರ್ಕೊಂಡಿರ್ತದೆ ಇದು. ಸೊ ಮೆದುಳಿಗೆ ಏನಾದರೂ ತೊಂದರೆ ಆಗಿದ ತಕ್ಷಣ ಮಾನಸಿಕ ಬದಲಾವಣೆಗಳು ಸಹ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಸಮಾಜದ ಆತಂಕದ ಜೊತೆ ಬೇರೆ ಲಕ್ಷಣಗಳಂದರೆ, ಒಂದು ಕೆಲವರಿಗೆ ವಿಪರೀತ ಬೇಸರ ದುಃಖಕ್ಕೆ ಹೋಗ್ತಾರೆ ಮೆದುಳಲ್ಲಿ ಬದಲಾವಣೆಗಳು ಆಗಿರೋ ಕಾರಣ. ಸೊ ಇತ್ತೀಚಿನ ಸಂಶೋಧನೆಯಲ್ಲಿ ಹೇಗೆ ಬರ್ತದೆ ಅಂದರೆ, ಈವನ್ ನಾವು ಖಿನ್ನತೆ ಅಥವಾ ಬೇರೆ ರೀತಿ ನಾರ್ಮಲ್ ಖಿನ್ನತೆ ಅಂದರೆ ಕೋವಿಡ್ನಿಂದ ಅಂತಲ್ಲ, ಬೇರೆ ಕಾರಣದಿಂದನೂ ಈ ಬೇಸರ ದುಃಖ ಖಿನ್ನತೆ ಆ ಥರದ್ದು ಬರೋದಿದ್ರೆ ಅಥವಾ ಆತಂಕಕ್ಕೆ ಕೆಲವು ಇಮ್ಯೂನ್ ರಿಯಾಕ್ಷನ್ಸ್ ದೇಹದಲ್ಲಿ ಆ ಇಮ್ಯೂನ್ ಸಿಸ್ಟಮ್ ಹ್ಯಾಂಡಲ್ ಮಾಡುವಂಥ ಕೆಲವು ಕೆಮಿಕಲ್ಸು ಆ ವೇರಿಯೇಷನ್ಸ್ ಇದೆ ಅಂತ ಗುರುತಿಸಿದ್ದಾರೆ. ಸೊ ಆ ಲೆಕ್ಕದಲ್ಲೂ ಸಹ ಈ ಕೋವಿಡ್ ಇನ್ಫೆಕ್ಷನ್ ಡೈರೆಕ್ಟ್ ಮೆದುಳಲ್ಲಿ ಚೇಂಜಸ್ ಮಾಡಿಕೊಂಡು ಈ ಖಿನ್ನತೆ ಬರೋ ಸಾಧ್ಯತೆ ಹೆಚ್ಚಿಸೋದು ಅಥವಾ ನಾವು ಆತಂಕ ಬರೋ ಸಾಧ್ಯತೆಯನ್ನು ಹೆಚ್ಚಿಸೋದು ಇದನ್ನು ಸಹ ನೋಡಿರ್ತೀವಿ. ಓಕೆ, ಸೊ ಎರಡು ಕಾರಣಗಳನ್ನು ನಾವು ಹೇಳ್ತೀವಿ. ಓಕೆ, ಹಾಗೆ ಡಾಕ್ಟರ್, ಇನ್ನು ಇದು ಕೋವಿಡ್ ಇನ್ಫೆಕ್ಷನಿಂದ ಒಂದು ಚೇತರಿಕೆ ಆಗ್ತಾರೆ, ಚೇತರಿಕೆ ಆದ ನಂತರವೂ ಕೂಡ ಅವರಿಗೆ ಒಂದು ಮೆಂಟಲಿ ಏನಾದರೂ ಅವರಿಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರ್ತದ? ಹೌದು, ಅದೇ ಸಿವಿಯರ್ ಆಗಿರೋರಿಗೆ ಹೆಚ್ಚಿನವರಿಗೆ ಅದು ಉಳ್ಕೊಂಡಿರುತ್ತೆ. ಇನ್ನೊಂದು ಸಮಾಜದ ದೃಷ್ಟಿಯಿಂದ ಹೆದರ್ಕೊಳ್ಳುವಂಥದ್ದು ಆ ಅಂಶ ಎನಿ ಟೈಮ್ ಸ್ಟಾರ್ಟಿಂಗಿಂದ ಯಾವಾಗ ಕೋವಿಡ್ ಇನ್ಫೆಕ್ಷನ್ ಬರಲಿ ಬರದೇ ಇರಲಿ ಅದು ಬರೋ ಮೊದಲೇ ಮತ್ತು ಮುಗ್ದ ನಂತರನೂ ಅದು ನಡೀತಾ ಇರುವಂಥದ್ದು ಇರ್ತದೆ. ಆದರೆ ಈ ಪ್ರತ್ಯೇಕ ನಾವು ಕೋವಿಡ್ ನಂತರದ್ದು ಅಂದರೆ ಇನ್ಫೆಕ್ಷನ್ ಆಗಿ ಅದರಿಂದ ಹೊರಗೆ ಬಂದ ನಂತರ ರಿಕವರ್ ಆದಮೇಲೆ ಕಾಣಿಸುವಂಥದ್ದು ಅಂದರೆ ಒಂದು ಅದೇ ಆತಂಕ ಇರ್ತದೆ. ಯಾಕಂದರೆ ಈ ಇನ್ಫೆಕ್ಷನ್ ಪೂರ್ತಿ ಹೋಯಿತು ಆದರೆ ನಾನು ಪೂರ್ತಿ ಚೇತರಿಕೆ ಆಗ್ತೀನೋ ಇಲ್ವೋ, ನಾನು ನನಗೂ ಏನಾದರೂ ಒಂದು ತೊಂದರೆಗಳು ಉಳ್ಕೊಂಬಿಡುತ್ತೋ ಇಲ್ವೋ. ಮತ್ತು ಕೆಲವೊಂದು ರಿಪೋರ್ಟ್ಸಲ್ಲಿ ಅದೇ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತಾರೆ. ಅದು ಸಡನ್ ಆಗಿ ಹಾರ್ಟಿಗೆ ಆ್ಯಂಟಿಬಾಡೀಸ್ ಆ್ಯಕ್ಟ್ ಮಾಡಿದಾಗ ಸೊ ಹಾರ್ಟ್ ರೇಟ್ ವೇರಿಯೇಷನ್ ಆಗಿ ಸಡನ್ ಈ ಥರದ್ದೆಲ್ಲ ಸುದ್ದಿ ಕೇಳಿದಾಗ ನನಗೂ ಆ ಥರ ಆಗಿಬಿಡುತ್ತೋ ಏನೋ ಅಂತ ಒಂದು ಪ್ರಶ್ನೆಗಳು ಬರ್ತದೆ. ಸೊ ಆ ಅಂಶ ಈ ಘಟನೆಗಳನ್ನು ಕೇಳಿಕೊಂಡು ಆಗುವಂಥ ಭಯ ಒಂದಿರ್ತದೆ. ಅದಲ್ಲದೆ ದೇಹಕ್ಕೆ ಆ ಒಂದು ತಿಂಗಳು ಸಾಧಾರಣ ಅವರಿಗೆ ಲಾಕ್ಡೌನು ಅಥವಾ ಅವರಿಗೆ ಹೊರಗೆ ಬರೋಂಗಿಲ್ಲ ಈ ಥರದ್ದೆಲ್ಲ ಇರಬೇಕಾದ್ರೆ ಅವ್ರ ಜೀವನದಲ್ಲಿ ಎಷ್ಟೋ ಚೇಂಜಸ್ ಮಾಡ್ಕೊಂಡಿರ್ತಾರೆ. ಆ ಸುಸ್ತಿಂದ ಅವ್ರಿಗೆ ಮೊದಲಿನ ಥರ ಕೆಪ್ಯಾಸಿಟಿ ಬಂದಿರೋದಿಲ್ಲ. ಆ ಕೆಪ್ಯಾಸಿಟಿ ಇಲ್ಲದೆ ಇರೋ ತಕ್ಷಣ ಅನಿಸ್ಬಿಡುತ್ತೆ ನಾನು ಮೊದಲಿನ ಥರ ಆಗ್ತಾ ಇಲ್ಲ, ನನ್ನಿಂದ ನಾನೇನು ಕೂಡೋದಿಲ್ಲ, ನನಗೇನು ಮಾಡೋಕ್ಕಾಗೋದಿಲ್ಲ. ಸೊ ಆ ವಿಷಯಗಳಿಂದನೂ ಬೇಸರ ಮಾಡ್ಕೊಳ್ಳುವಂಥದ್ದು ತುಂಬ ಜನರು ಇರ್ತಾರೆ. ಸೊ ಅವಾಗೊಂದು ಹೇಳ್ತಾ ಇದ್ದೆ, ಸೊ ಇಲ್ಲಿ ಸ್ಲೈಡ್ ನಿಮಗೆ ಇದೊಂದು ಚಿತ್ರನೂ ಕಾಣಿಸ್ಬೋದು. ಸೊ ಇದರಲ್ಲಿ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಈ ಅಂಶ ಸಹಜವಾಗಿ ನಾವು ಇದು ವಿದೇಶದಲ್ಲಿ ಕೇಳಿಬರುವಂಥದ್ದು. ಅಂದರೆ ಒಂದು ಆಘಾತಕಾರಿ ಘಟನೆ ನಂತರ ಕೆಲವರಲ್ಲಿ ಜೀವನದಲ್ಲಿ ಬದಲಾವಣೆಗಳು ಆಗಿರ್ತದೆ. ಉದಾಹರಣೆ, ಅವರು ತುಂಬ ಸೂಕ್ಷ್ಮ ಆಗೋಗ್ಬಿಡ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೂ ವಿಪರೀತ ರೇಗಾಡೋಕೆ ಶುರು ಆಗೋದು ಅಥವಾ ಕೆಲವೊಮ್ಮೆ ಆತಂಕದ ಅನುಭವಗಳು ಆಗ್ತಾ ಇರೋದು, ಆ ಹಳೆ ಸ್ಥಿತಿಗೆ ಮತ್ತೆ ಹೋದಂಗೆ ಆಗೋದು. ಅಂದರೆ ನಂಗೆ ಮತ್ತೆ ಕೋವಿಡ್ ಇನ್ಫೆಕ್ಷನ್ ಬಂದ ರೀತಿಯಲ್ಲೇ ಕಾಣಿಸ್ಕೊಳ್ಳೋದು, ಅದೇ ಐಸೋಲೇಷನ್ ರೂಮಲ್ಲಿ ಅಥವಾ ಹಾಸ್ಪಿಟ್ಲ್ ಒಳಗೆ ಕೂತ್ಕೊಂಡು ಮತ್ತೆ ಎದ್ದಂಗೆ ಆಗೋದು. ಸೊ ಈ ಥರ
ಒಂದು ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಈ 32% ಅಂತ ನಾವು ಹೇಳ್ತಾ ಇರೋದು ಅದು ಹೆಚ್ಚಾಗಿ ಈ ಸ್ಟಡೀಸ್ ಎಲ್ಲ ಹೊರಗಡೆ ಹೊರಗಿನ ದೇಶದಿಂದ ಬಂದಿರುವಂಥದ್ದು. ಇನ್ನೊಂದು ಡಿಪ್ರೆಷನ್ ಅಥವಾ ನಾವು ಖಿನ್ನತೆ ಹೇಳ್ತೀವಿ, ಅದೊಂದು 15% ಜನರಲ್ಲಿ ಯಾರ್ಯಾರು ಕೋವಿಡ್ ಇನ್ಫೆಕ್ಷನ್ ಆಗಿರ್ತದೋ ಅದ ನಂತರನು ಡಿಪ್ರೆಷನ್ ಹೇಳೋರಿ ಮಟ್ಟಕ್ಕೆ ಡಿಪ್ರೆಷನ್ ಅಂತ 15%ರಲ್ಲಿ. ಹಾಗೆ ಆಂಗ್ಸೈಟಿ ಅಥವಾ ಆತಂಕದ ಕಾಯಿಲೆ, ಸೊ ಅದು ಸಹ ಒಂದು 15% ಜನರಲ್ಲಿ ಈ ಅಂಶ ಕಂಡು ಬರ್ತದೆ. ಇನ್ನೊಂದು ಗ್ರೂಪ್ ಇರೋದು ಅಂದರೆ ಕಾಗ್ನೇಟಿವ್ ಡಿಫಿಕಲ್ಟೀಸ್, ಅಂದರೆ ನಾವು ಈ ನಮ್ಮ ನೆನಪಿನ ಶಕ್ತಿ ಇರಲಿ ಅಥವಾ ಯೋಚನೆ ಮಾಡುವಂಥ ಶಕ್ತಿ ಇರಲಿ ಅಥವಾ ಈಗ ನಾವೊಂದು ಹೊಸ ಕಾರ್ಯ ನಿಧಾಯಿಸ್ಬೇಕಾದ್ರೆ ಒಂದು ಪ್ಲ್ಯಾನಿಂಗ್ ಮಾಡುವಂಥದ್ದು ಕೆಪಾಸಿಟಿ ಇರ್ತದೆ. ಆ ಅಂಶಗಳನ್ನು ಅಥವಾ ನಾವು ಉಚ್ಚಾರದಲ್ಲಿ ಆ ಸೂಕ್ಷ್ಮತೆ ಅಥವಾ ಅದೊಂದು ಸ್ಪೀಡ್ ಬರ್ತಾ ಇತ್ತು, ಮೊದಲು ಬರ್ತಾ ಇತ್ತು, ಈಗ ಅದು ಮೊದಲಿನ ಥರ ನಮಗೆ ಸ್ಪೀಡಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಯೋಚನೆ ಮಾಡೋಕ್ಕಾಗಲ್ಲ, ಮಾತಾಡೋ ಸ್ಟೇಜಲ್ಲಿ ಇರೋದಿಲ್ಲ, ವರ್ಡ್ಸ್ ಮಿಸ್ ಆಗೋದು, ಈ ಟೈಪು ವ್ಯತ್ಯಾಸಗಳನ್ನು ಸಾಧಾರಣ ಒಂದು 33% ಜನರು ಅದು ICUಯಲ್ಲಿರೋರಲ್ಲಿ, ಬೇರೆ ICUಯಲ್ ಇಲ್ಲದೆ ಇರೋರಲ್ಲಿ ಅದು ಪರ್ಸೆಂಟೇಜ್ ಸಾಧಾರಣ 1% 2%ಗೆ ಬರ್ಬೋದು. ಬಟ್ ICU ಒಳಗೆ ಸೇರ್ಕೊಂಡಿರೋರಲ್ಲಿ ಸಾಧಾರಣ ಕೋವಿಡ್ ಇನ್ಫೆಕ್ಷನಿಂದ ರಿಕವರ್ ಆದಮೇಲೂ ಸಹ 33% ಜನರು, ಅಂದರೆ 1/3 ಜನರಿಗೆ ಈ ತೊಂದರೆಗಳನ್ನು ಉಳ್ಕೊಂಡಿರ್ತದೆ. ಇನ್ನು ಮುಖ್ಯವಾಗಿ ಕಾಡುವಂಥದ್ದು ಹೆಚ್ಚಿನವರಿಗೆ ಅಂದರೆ ICUಗೆ ಹೋಗಲಿ ಹೋಗದೇ ಇರಲಿ ಅಥವಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಲಿ ಆಗದೆ ಇರಲಿ, ಹೆಚ್ಚಿನವರಿಗೆ ಕಾಡುವಂಥದ್ದು ಏನಂದರೆ ನಿದ್ದೆ ತೊಂದರೆ. ಸಾಧಾರಣ ಒಂದು 50%ಗಿಂತ ಜಾಸ್ತಿ ಜನರಿಗೆ ನಿದ್ದೆ ತೊಂದರೆ ಕಾಣಿಸ್ತಾ ಇರ್ತದೆ ಇನ್ಫೆಕ್ಷನಿಂದ ವ್ಯತ್ಯಾಸ ಆದಮೇಲೂ ಸಹ. ಸೊ ಈ ಅಂಶ ಕಾರಣ ಏನು ಪ್ರತ್ಯೇಕ ಹೇಳೋಕ್ಕಾಗಲ್ಲ, ಒಂದು ನರದಲ್ಲಿ ಬದಲಾವಣೆಗಳು ಆಗಿರ್ತದೆ, ಆ ಒಂದು ಕಾರಣ ಇರ್ತದೆ. ಇನ್ನೊಂದು 15-20 ದಿನ ಅವರು ಯಾವಾಗ ಲಾಕ್ಡೌನ್ ಐಸೋಲೇಷನ್ ಇರ್ತದೋ ಅವಾಗ ಅವ್ರದ್ದು ಒಂದು ದಿನಚರಿನೇ ಬದಲಾಗಿರ್ತದೆ, ಏನು ಮಾಡೋಂಗಿಲ್ಲ, ಸುಮ್ಮನೆ ಕೂತ್ಕೊಂಡಿರೋದು. ಸೊ ಕೆಲವೊಮ್ಮೆ ಮೊಬೈಲ್ದ ಅಭ್ಯಾಸ ಆಗಿರಲಿ ಅಥವಾ ಯಾವುದೇ ರೀತಿಯಲ್ಲಿ ಆ ಚೇಂಜ್ ಆಗಿರೋದು, ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಜನರು ಕಷ್ಟಪಡ್ತಾರೆ. ಆ ಟೈಮಲ್ಲಿ ನಿದ್ದೆದು ಬದಲಾವಣೆ ತುಂಬ ಜನರು ಅನುಭವಿಸಿದ್ದಾರೆ. ಸೊ ಅದು ನಿದ್ದೆ ಬದಲಾವಣೆ ಅಂದರೆ ಬರೀ ನಿದ್ದೆ ಕಮ್ಮಿ ಅಂತ ಹೇಳೋದಲ್ಲ, ಕೆಲವ್ರಿಗೆ ವಿಪರೀತ ನಿದ್ದೆ ಬಂದಿರುವಂಥದ್ದು ಇರ್ತದೆ. 8-9 ಗಂಟೆ ಆಗೋಷ್ಟೊತ್ತಿಗೆ ನಂಗೆ ಈಗಲೇ ಹೋಗಿ ಮಲ್ಕೊಂಡ್ಬಿಡುವ ಅಂತಾಗುತ್ತೆ, ಮತ್ತೆ ಬೆಳಗ್ಗೆ 3 ಗಂಟೆಗೆ ಎಚ್ಚರ ಆಗಿಬಿಡುತ್ತೆ, ನಿದ್ದೆ ಬರೋದಿಲ್ಲ. ಅಥವಾ ಈ ಕನಸುಗಳು, ಕೆಟ್ಟ ಕನಸುಗಳು ಬಂದು ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗುವಂಥದ್ದು, ಈ ಥರ ಅನುಭವಗಳನ್ನು ಸಹ, ಅದು ಎಲ್ಲದಕ್ಕಿಂತ ಕಾಮನ್ ಇರುವಂಥದ್ದು ನಿದ್ದೆದು ತೊಂದರೆ ಅಂತ ಹೇಳ್ತಾರೆ. ಇನ್ನೊಬ್ಬರು 20% ಜನರಷ್ಟು ಕ್ರೋನಿಕ್ ಫಟೀಗ್, ಅಂದರೆ ನಾವು ಫಟೀಗ್ ಅಂದರೆ ಸುಸ್ತು ಅಂತ ಹೇಳ್ತೀವಿ. ಈ ಶರೀರದ ಸುಸ್ತು ಅಲ್ಲದೆ ಮನಸ್ಸಿಗೂ ಸಹ ಸುಸ್ತಾಗಿರ್ತದೆ. ಮೊದಲಿನ ಥರ ಈಗ 5-6 ತಾಸು ನಾವು ಕಂಪ್ಯೂಟರ್ ಕೂತ್ಕೊಂಡು ಕೆಲಸ ಮಾಡೋರು ಅವರಿಗೆ ಮೊದಲಿಂದ ಅಷ್ಟು ಮಾಡೋಷ್ಟೊತ್ತಿಗೆ ಸುಸ್ತಾಗತ್ತೆ, ಎಲ್ಲಾದರೂ ಒಂದು ಕಡೆ ಹೋಗಿ ಮಲ್ಕೊಂಡ್ಬಿಡುವ, ಬ್ರೇಕ್ ತಗೊಳ್ಳುವ ಅಂತ ಆ ಅನುಭವಗಳು ಆಗಿರ್ತದೆ. ಸಹಜವಾಗಿ ಒಂದು ಮಾಡ್ರೇಟ್ ಮಟ್ಟಕ್ಕೆ ಇನ್ಫೆಕ್ಷನ್ ಆಗಿದ್ದವರು ಈ ಥರ ಅನುಭವಗಳನ್ನು ಹೇಳ್ತಾ ಇರ್ತಾರೆ. ಸೊ ಅದು ಸಾಧಾರಣ 20%ಅಲ್ಲಿ ಇನ್ಫೆಕ್ಷನ್ನಿಂದ ರಿಕವರ್ ಆದಮೇಲೂ ಸಹ ನೆಕ್ಸ್ಟ್ 1-3 ತಿಂಗಳಲ್ಲಿ ಈ ಅನುಭವಗಳನ್ನು ಇರ್ತದೆ ಅವರಿಗೆ. ಕೆಲವರು 1% ಜನರು ಜೀವಕ್ಕೇ ಬೇಡ, ಯಾಕೆ ಈ ಥರ ಜೀವನ, ಈ ಮಟ್ಟಕ್ಕೆ ಕಷ್ಟ ಯಾಕೆ, ಇದರಿಂದ ರಿಕವರ್ ಆಗ್ತೀನೋ ಇಲ್ಲ ಆ ಭಯಗಳು ಯಾಕೆ, ಅಥವಾ ಚೆನ್ನಾಗಾದ್ಮೇಲೂ ಸಹ ಸೊಸೈಟಿಯನ್ನು ಫೇಸ್ ಮಾಡೋಕ್ಕೆ ಕಷ್ಟಪಡ್ತಾರೆ. ಒಂದು ಕಾರಣ ಈ ಸೊಸೈಟಿ ಫೇಸ್ ಮಾಡೋದಕ್ಕೆ ಅಂದರೆ ಕೆಲವರು ಅವರನ್ನು ಕಳಂಕದಿಂದ ನೋಡ್ತಾರೆ, ಸೊ ಇದನ್ನು ಮುಟ್ಟಬಾರ್ದು, ಇವ್ರ ಹತ್ರ ಮನೆಗೆ ಹೋಗಬಾರ್ದು, ದೂರ ಇರಬೇಕು, ಅವ್ರ ಹತ್ರ ಬಂದರೆ ಮಕ್ಕಳಿಗೆಲ್ಲ ಏ ಒಳಗೆ ಹೋಗೋಪ್ಪ ಮತ್ತು ಇವ್ರು ನಿಂಗೆಲ್ಲ ಇನ್ಫೆಕ್ಷನ್ ಬರ್ತದೆ, ಸೊ ಹತ್ರ ಬರೋಕ್ಕೂ ಬಿಡೋದು. ಈ ಥರ ಏನಾದ್ರು ಸಮಾಜದಲ್ಲಿ ಕಾಣಿಸಿದ ತಕ್ಷಣ ಕೆಲವರಿಗೆ ಅನಿಸ್ಬಿಡುತ್ತೆ ನನ್ನ ಜೀವನದ ಇದು ಉಪಯೋಗ ಇಲ್ಲ, ಇದು ಒಂದು ಸಮಾಜದ ಒಂದು ಕಾರಣದಿಂದ. ಅದಲ್ಲದೆ ಅವ್ರಿಗೆ ಆಗ್ತಾ ಇರೋ ಜೀವನದಲ್ಲಿ ಕಷ್ಟ, ಎಷ್ಟು ಜನರಿಗೆ ಅನಿಸುತ್ತೆ ಇಷ್ಟೆಲ್ಲ ನಾನು ಕಷ್ಟಪಟ್ಕೊಂಡು ನಂಗೆ ಉಸಿರಾಟ ತೊಂದರೆ ಸ್ವಲ್ಪ ಬಾಕಿ ಇದೆ, ಇನ್ನೊಂದು ತೊಂದರೆ ಬಾಕಿ ಇದೆ, ಇನ್ನೂ ಸಹ ಈ ಸುಸ್ತು ಹೋಗುವಂಥದ್ದಿಲ್ಲ, ನನ್ನ ಕೆಲಸ ಸಿಗಲಿಲ್ಲ, ಅದು ಸಿಗಲಿಲ್ಲ, ಸೊ ಆ ಅಂಶನ ಇಟ್ಕೊಂಡೇ ಜೀವನ ಬೇಡ ಯಾಕೆ ಇರಬೇಕು ಅಂತ ಈ ಥರ ಭಾವನೆಗಳು ಬಂದಿರೋರು ಇದ್ದಾರೆ. ಸೊ ಸಾಧಾರಣ 1% ಜನರಷ್ಟು ಈ ಜೀವನನೇ ಬೇಡ ಅಂತ ಅನ್ಸ್ಕೊಂಡಿದ್ದು ಅಥವಾ ಡಾಕ್ಟ್ರಲ್ಲಿ ಹೇಳ್ಕೊಂಡಿರೋದು ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಹೇಳ್ಕೊಂಡಿರೋರು ಇದ್ದಾರೆ. ಸೊ ಇದೆಲ್ಲ ಚೇತರಿಕೆ ಆದಮೇಲೂ ಸಹ ಕಂಡು ಬಂದಿರುವಂಥ, ಸೊ ಚೇತರಿಕೆ ಆದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ, ಇದರದ್ದು ಪರಿಣಾಮ ಬೇರೆ ರೀತಿಯಲ್ಲೂ ಕಾಣಿಸ್ಕೊಳ್ತದೆ. ಹಾಗೆ ಡಾಕ್ಟರ್, ಇನ್ನು ಕೋವಿಡ್ ಇನ್ಫೆಕ್ಷನ್ ನಂತರದಲ್ಲಿ ನಾವು ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಆಗ ಏನು ಮಾಡಬೇಕಾಗ್ತದೆ, ನೀವು ಯಾವ ರೀತಿಯಲ್ಲಿ ಸಲಹೆಯನ್ನು ನೀಡ್ತೀರಾ? ಓಕೆ, ಒಂದು ಸಲಹೆ ನಾನು ಕೊಡೋದು ಅಂದರೆ ಈ ಎಲ್ಲದು ಇದೊಂದು ನಾವು ಒಂದು ಕಷ್ಟ ಪಾಸಿಬ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಒಂದು ನಾವು ಹೇಳ್ತೀವಿ ಒಂದು ಇದನ್ನು ಹೇಗೆ ನಾವು ಗ್ರಹಿಸ್ಕೋಬೇಕು ಅಂತ ಈ ಪ್ರಾಬ್ಲಮನ್ನು. ನಮಗೆ ಈಗ ಕೈ ಕಾಲು ಫ್ರ್ಯಾಕ್ಚರ್ ಆದಾಗ ನಾವು ಹೇಗೆ ಒಂದು 3-6 ವಾರ ಸುಮ್ಮನೆ ಬ್ರೇಕ್ ತಗೊಂಡು ಏನು ಮಾಡೋದು ಸುಮ್ಮನೆ ಕೂತ್ಕೊಂಡೇ ಇರ್ತೀವೋ ಅಂಥದ್ದೇ ಟೈಪದ್ದು ಒಂದು ತೊಂದರೆ ಅಂತ ತಿಳ್ಕೊಂಡು ನಾವು ಅದನ್ನು ಇದನ್ನು ಗ್ರಹಿಸ್ಕೋಬೇಕು. ಸೊ ನಮ್ಮಲ್ಲಿ
ಬೇರೆ ಶಕ್ತಿಗಳನ್ನು ಯಾವುದೇ ಶಕ್ತಿಗಳು ನಮ್ಮಲ್ಲಿ ಇನ್ನೂ ಇದೆ ಅದಕ್ಕೆ ಜಾಸ್ತಿ ಗಮನ ಕೊಡಬೇಕು ಅದನ್ನು ಹೆಚ್ಚಿಸ್ಕೊಳ್ಳೋಕೆ ನೋಡಬೇಕಾಗಿ ಒಂದು ಪಾಸಿಟಿವ್ ಅಪ್ರೋಚ್ ಬೇಕಾಗುತ್ತೆ ಸೊ ಈ ಪಾಸಿಟಿವ್ ಅಪ್ರೋಚ್ ನಾವು ಬರೀ ಕೋವಿಡ್ ಅಂತ ಅಲ್ಲ ಈ ಇತ್ತೀಚೆಗೆ ನಾವು ಕ್ಯಾನ್ಸರಲ್ಲೂ ಆ ಥರ ತೊಂದರೆ ಇರೋರಲ್ಲೂ ಸಹ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಸಹಜವಾಗಿ ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡ ತಕ್ಷಣವೇ ಅವರಿಗೆ ರಿಕವರಿ ಮತ್ತು ಸಕ್ಸಸ್ ಚಾನ್ಸಸ್ ಸ್ವಲ್ಪ ಹೆಚ್ಚಾಗ್ತಾ ಹೋಗುತ್ತೆ ಮೋರ್ ಇಂಪಾರ್ಟೆಂಟ್ ಅವರಿಗೆ ಜೀವನ ಶೈಲಿ ಅಥವಾ ಕ್ವಾಲಿಟಿ ಆಫ್ ಲೈಫ್ ಅಂತ ನಾವು ಹೇಳ್ತೀವಿ ಅದು ತುಂಬ ಬದಲಾವಣೆಗಳು ಆಗ್ತಾ ಇರ್ತದೆ ಸೊ ಈವನ್ ನಮ್ಮ ಇಮ್ಯೂನ್ ಸಿಸ್ಟಮ್ ನಾವು ಹೇಳ್ತೀವಿ ಡಿಪ್ರೆಷನಲ್ಲಿ ಇರೋರಲ್ಲಿ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಡೌನ್ ಆಗ್ತಾ ಹೋಗುತ್ತೆ ಸೊ ರೋಗಕ್ಕೆ ಬೇಗ ತುತ್ತಾಗ್ತಾರೆ ಬೇಗ ಅಥವಾ ಅವ್ರದ್ರಲ್ಲಿ ಕಷ್ಟ ಅನುಭವಿಸೋರು ಜಾಸ್ತಿ ಕ್ರಾನಿಕ್ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಡಯಾಬಿಟೀಸ್ ಇದಿರಲಿ ಹೈಪರ್ ಟೆನ್ಷನ್ ಇದೆಲ್ಲ ಜಾಸ್ತಿ ಆಗ್ತಾ ಇರ್ತದೆ ಸೊ ಒಂದು ಮೈಂಡನ್ನು ಮನಸ್ಸನ್ನು ಸಮಾಧಾನದ ರೀತಿಯಲ್ಲಿ ಇಟ್ಕೊಂಡು ಅಥವಾ ಪಾಸಿಟಿವ್ ಆ್ಯಂಗಲ್ ಇಟ್ಕೊಂಡು ನೋಡಿದರೆ ಆವಾಗ ಅದರಿಂದ ಚೇತರಿಕೆ ಆಗೋದು ಸ್ವಲ್ಪ ಬೇಗ ಆಗುತ್ತೆ ಯಾವಾಗ ನಾವು ಅದನ್ನು ನೆಗೆಟಿವ್ ಆಗಿ ಫೋಕಸ್ ಮಾಡಿದೆ ಈಗ ಆಯ್ತಲ್ವಾ ನಾ ಏನು ಮಾಡೋದು ನನ್ನಿಂದ ಆಗುತ್ತೋ ಇಲ್ಲೋ ಆ ಥರ ಥಿಂಕ್ ಮಾಡೋದಕ್ಕಿಂತ ಸರಿ ಇದು ಆಯಿತು ಈಗ ಸೊ ನೆಕ್ಸ್ಟ್ ನಾನು ಏನು ಮಾಡ್ಬೋದು ಯಾವ ಸಣ್ಣ ಕೆಲಸ ನಾನು ಮಾಡಿಕೊಂಡು ಬಿಗಿನ್ ಮಾಡಲಿ ಹೊಸದು ಏನನ್ನು ಮಾಡಲಿ ಅಂತ ಸೊ ಆ ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡು ಹೋಗ್ತಾ ಇದ್ದಂಗೆ ಈ ಇಮ್ಯೂನ್ ಸಿಸ್ಟಮ್ ಸಹ ಸ್ವಲ್ಪ ಬೆಟರ್ ಆಗ್ತದೆ ಸೊ ಈ ಕಾನ್ಸೆಪ್ಟನ್ನು ಈವನ್ ನಾವು ನಮ್ಮ ಯಾವುದು ಹೇಳ್ತೀವಿ ಕ್ಯಾನ್ಸರ್ ರಿಸರ್ಚಲ್ಲೂ ಇದನ್ನು ಉಪಯೋಗಿಸಿದ್ದಾರೆ ಇದನ್ನು ತುಂಬ ಜನರು ಬೆನಿಫಿಟ್ ಆಗಿದ್ದಾರೆ ಹಾಗೆ ಹೆಚ್ ಐ ವಿ ಸೋಂಕು ಬಂದಾಗ ತುಂಬ ಜನರಿಗೆ ಆ ಇಮ್ಯುನಿಟಿ ಅವರು ಅದರಲ್ಲೂ ಸಹ ಇಮ್ಯುನಿಟಿ ಡೌನ್ ಆಗಿರ್ತದೆ ಸೊ ಅವರಿಗೂ ಸಹ ಅದೇ ಹೇಳ್ತಾರೆ ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡವರಲ್ಲಿ ಇಮ್ಯೂನ್ ಫಂಕ್ಷನ್ ಬೆಟರ್ ಇರ್ತದೆ ಅಂತ ಹೇಳ್ಕೊಂಡು ಇನ್ನೊಂದು ಹೆಚ್ಚಿನವರಿಗೆ ಇದು ರೀಹ್ಯಾಬಿಲಿಟೇಷನ್ ಬೇಕು ಯಾಕಂದರೆ ಒಂದು ಅವರಿಗೆ ಅದನ್ನು ಒಂದು ಕ್ಷಣದಲ್ಲಿ ಮುಗಿಯುವಂಥದ್ದಲ್ಲ ರಿಕವರ್ ಆದ ತಕ್ಷಣ ನಾನು ಸರಿ 17 ಡೇ ಮುಗೀತು ನಾನು 18 ಡೇಗೆ ನಾನು ಹೋಗಿ ಕೆಲಸಕ್ಕೆ ಸೇರ್ಕೊಳ್ತೀನಿ ನಾನು ಮೊದಲಿನ ಥರ ಆಗೋಗ್ತೀನಿ ಅಂತ ಇರೋದಿಲ್ಲ ಹೆಚ್ಚಿನವ್ರಿಗೆ 1 or 2 months ತೊಗೊಳ್ತಾರೆ ಸೊ ಒಂದು ಸ್ಟಡಿಯಲ್ಲಿ ಅವ್ರು ನೋಡಿರೋದೇನೆಂದರೆ ಆನ್ ಆನ್ ಆವರೇಜ್ ಒಂದು 35 ದಿನ ರಿಕವರ್ ಆದಮೇಲೂ ಸಹ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟು ಜನ ಟೈಮ್ ತೊಗೊಳ್ತಾರೆ ಫುಲ್ ಮೊದಲಿನ ಥರ ಫಂಕ್ಷನಿಗೆ ಬರಬೇಕಾದ್ರೆ ಸೊ ಆ ತಾಳ್ಮೆ ಇರಬೇಕಾಗುತ್ತೆ ನಾನು ಆ ಸ್ಟೇಜಿಗೆ ಬರಬೇಕಾದ್ರೆ ನಂಗೆ ಟೈಮ್ ತೊಗೊಳತ್ತೆ ಅಂತ ಸೊ ಇವತ್ತು ವ್ಯತ್ಯಾಸ ಆಗಿಲ್ಲ ಅಂದ ತಕ್ಷಣ ನನಗೆ ಆಗಲಿಲ್ಲ ನನ್ನಿಂದ ಆಗೋದಿಲ್ಲ ಅಂತ ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಒಂದು ಸಪೋರ್ಟಿವ್ ಎನ್ವೈರ್ಮೆಂಟ್ ಬೇಕು ಯಾಕಂದರೆ ಈಗ ಕಳಂಕದಿಂದ ನೋಡ್ತಾರೆ ಮನೆಯಲ್ಲೂ ದೂರ ಮಾಡ್ತಾರೆ ಅಯ್ಯೋ ನಿನ್ನಿಂದ ನಂಗೆ ತೊಂದರೆ ಬಂತು ಅಂತ ಹೇಳ್ಕೊಂಡು ಈ ಥರ ಮಾತಾಡ್ತಾ ಇದ್ರೆ ಅವರಿಗೂ ಸಹ ಅಷ್ಟೇ ಹರ್ಟ್ ಆಗುತ್ತೆ ಮತ್ತೆ ಆ ಹರ್ಟಿಂದ ಆಗುವಂಥ ಬೇಸರದಿಂದ ಅವ್ರದ್ದು ರಿಕವರಿಗೆ ಇನ್ನೂ ಡಿಲೇ ಆಗ್ತದೆ ಸೊ ಅವರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ವಾತಾವರಣ ಬೇಕಾಗ್ತದೆ ಸೊ ಇದನ್ನು ನಾವು ಹೇಗೆ ತಿಳ್ಕೊಬೇಕು ಇದೊಂದು ಒಂದು ಕಷ್ಟ ಸನ್ನಿವೇಶ ಬಂದರೆ ಇದೊಂದು ಆಪರ್ಚುನಿಟಿ ನಾವೊಂದು ಬೇರೆಯೇ ಒಂದು ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ನೋಡಬೇಕು ಅಂತ ಇನ್ಫ್ಯಾಕ್ಟ್ ನಾವು ಈ ಕೋವಿಡಲ್ಲಿ ಬರೀ ನಾವು ನೆಗೆಟಿವ್ ಬಗ್ಗೆ ಫೋಕಸ್ ಮಾಡಿದ್ವಿ ಕೆಲವರು ಇದನ್ನು ಹೇಳ್ತಾರೆ ಕೋವಿಡಿಂದ ಏನಾದರೂ ಪಾಸಿಟಿವ್ ಆಗಿದೆಯಾ ಅಂತ ಡೆಫಿನೆಟ್ಲಿ ಏನು ಹೇಳ್ತೀವಂದರೆ ಕೋವಿಡಿಂದ ಎಷ್ಟೋ ಬಾಂಧವ್ಯಗಳು ಆ್ಯಕ್ಚುಲಿ ಸ್ಟ್ರಾಂಗರ್ ಆಗಿದೆ ಫ್ಯಾಮಿಲಿ ಒಟ್ಟಿಗೆ ಅವು ಬಾಂಧವ್ಯ ಟೈಮ್ ಸ್ಪೆಂಡ್ ಮಾಡೋ ಟೈಮ್ ಜಾಸ್ತಿ ಆಗಿದೆ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗಿದೆ ಮತ್ತು ಯಾರನ್ನ ನಾವು ನಂಬೋದು ಯಾರನ್ನ ನಂಬಾರ್ದು ಈ ಡಿಫ್ರೆನ್ಷಿಯೇಷನ್ ಮಾಡಲಿಕ್ಕೆ ಈ ಟೈಮಲ್ಲಿ ತುಂಬ ಹೆಲ್ಪ್ ಆಗಿದೆ ಎರಡನೇದು ಈ ಇನ್ವೆನ್ಷನ್ಸ್ ತುಂಬ ಆಗಿದೆ ಯಾಕಂದರೆ ಈಗ ಕಾಂಟ್ಯಾಕ್ಟ್ ಆಗಬಾರ್ದು ಅಂದ ತಕ್ಷಣ ಇದು ಆ್ಯಕ್ಚುಲಿ ಒಂದು ಸೈನ್ಸಿಗೆ ಒಂದು ಒಳ್ಳೆ ತಾನೆ ಯಾಕಂದರೆ ಇನ್ನೋವೇಷನ್ಸ್ ಬಂತು ಇದಿಲ್ಲದೆ ಇದ್ದಿದ್ರೆ ಮೇ ಬಿ ಈ ಥರ ಇನ್ನೋವೇಷನ್ಸ್ ಯಾರೂ ಮಾಡ್ತಿರಲಿಲ್ಲ ಅಥವಾ ಈಗ ಆನ್ಲೈನನ್ನು ಇಷ್ಟು ಮಟ್ಟಕ್ಕೆ ಡೆವಲಪ್ ಮಾಡ್ತಿರಲಿಲ್ಲ ಮೇ ಬಿ ಏಜ್ಡ್ ಆಗಿರೋರು ಈಗ ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಆನ್ಲೈನ್ ಚಟುವಟಿಕೆಗೆ ಅಥವಾ ಈ ವಿಡಿಯೋ ಕಾಲಿಂಗು ಟೆಕ್ನಾಲಜಿಯನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಸೊ ಇದೊಂದು ಚಾಲೆಂಜು ನಾವು ಇದನ್ನು ಇದರಿಂದ ನಾವು ಗ್ರೋ ಮಾಡ್ಕೋಬೇಕು ರಾದರ್ ದೆನ್ ಸಫರ್ ಅಂತ ಆ ಒಂದು ಅಪ್ರೋಚ್ ಇಟ್ಕೊಂಡು ನಡೆಯುವಂಥದ್ದಿದೆ ಸೊ ಸಿಂಪಲ್ ಟಿಪ್ಸ್ ನಾವು ಹೇಳೋದಂದರೆ ಒಂದು 6 ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಒನ್ ನಾನು ಆಲ್ರೆಡಿ ಪಾಯಿಂಟ್ ಔಟ್ ಮಾಡಿದೆ ಅದೇನೆಂದರೆ ಬಿ ಪಾಸಿಟಿವ್ ಸೊ ಈ ಬಿ ಪಾಸಿಟಿವ್ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಅಯ್ಯೋ ನೆನ್ನೆ ಹೀಗಾಯಿತು ಹಾಗಾಯಿತು ಅಂತಲ್ಲ ಬೆಳಗ್ಗೆ ಹೇಳಬೇಕಾದ್ರೆ ಯಾವಾಗಲೂ ಫಸ್ಟ್ ಒಂದು ಪಾಸಿಟಿವ್ ಯೋಚನೆ ಇಟ್ಕೊಂಡು ಹೇಳಬೇಕು ಸೊ ಇವತ್ತು ಅದು ಹೊಸ ದಿನ ಹೊಸ ರೀತಿಯಲ್ಲಿ ನಾನು ನೋಡಬೇಕು ಒಂದು ನಾನು ಇದೊಂದು ಹೊಸ ಛಲದಿಂದ ನಾನು ನಿಭಾಯಿಸ್ತೀನಿ ಅಂತ ಹೇಳ್ಕೊಂಡು ಸೊ ಎದ್ದ ತಕ್ಷಣ ನಾವು ಒಂದು ಪಾಸಿಟಿವ್ ಯೋಚನೆ ಇಟ್ಕೋಬೇಕು ಮನಸ್ಸಲ್ಲಿ ನಮ್ಮದೇನೋ ಒಂದು ಜೀವನದಲ್ಲಿ ಏನೋ ಒಂದು ಪಾಸಿಟಿವ್ ಇತ್ತು ಅದನ್ನೇ ಇಟ್ಕೊಂಡು ಸೊ ಅದನ್ನು ಆನಂದಿಸಬೇಕು ಸೊ ಇದೊಂದು ಅದ್ರ ಬಗ್ಗೆ ಒಂದು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ ಪಾಸಿಟಿವ್ ಇಟ್ಕೊಂಡು ನಾವು ಜೀವನ ಶುರು ಮಾಡಿದ್ರೆ ಅಥವಾ ದಿನ ಶುರು ಮಾಡಿದರೆ ಸಹಜವಾಗಿ ನಮ್ಗೆ ಅದನ್ನು ದಿನ ಕ್ಯಾರಿ ಔಟ್ ಮಾಡೋಕ್ಕೆ ಸುಲಭ ನೆಗೆಟಿವ್ ಇಟ್ಕೊಂಡ ತಕ್ಷಣ ಬರೀ ಅದರಲ್ಲೇ ನಮ್ಮದು ಕಾಲ ಹೋಗುತ್ತೆ ಹೇಗೆ ಮಾಡೋದು ಏನಾಯಿತು ಹೀಗೆ ಆಗುತ್ತೆ ಅಂತ ಸೊ ಇದರಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಲೀವ್ ಫಾರ್ ಟುಡೇ ನಾಟ್ ಫಾರ್ ಟುಮಾರೋ ನಾಳೆ ಏನಾಗುತ್ತೆ ನಿನ್ನೆ ಏನಾಯಿತು ಅದನ್ನು ನಂಗೆ ಬದಲಾಯಿಸೋಕ್ಕಲ್ಲ ನಿನ್ನೆದು ಬದಲಾಯಿಸೋಕ್ಕಾಗಲ್ಲ ನಾಳೆದು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಂಥ ಸನ್ನಿವೇಶದಲ್ಲಿ ನಾವು ಈವತ್ತಿನ ದಿನಕ್ಕೆ ನೋಡುವಂಥದ್ದು ಓಕೆ ಸರ್ ಒಂದು ಕರೆ ಇದೆ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಹೇಳಿ ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳ್ಬಹುದು ಒಂದೇ ರಿಲೇಟೆಡ್
ಬಿಟ್ಟು ಕೋವಿಡ್ ಅಥವಾ ಐ ಮೀನ್ ಈಗ ಸಿಂಗಲ್ ಆಗಿ ಒಬ್ರು ಏಜ್ಡ್ ಪರ್ಸನ್ ಇದು ಮನೆಯಲ್ಲಿ ಇರ್ತಾರೆ ಬಟ್ ಈ ಮೂಮೆಂಟ್ ಅಲ್ಲಿ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ಕೊಡಬೇಕಾಗುತ್ತೆ ಅವ್ರ ಸೊಸೈಟಿ ಅವರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಒಂದು ಸಜೆಷನ್ ಓಕೆ ಓಕೆ ಮೇಡಮ್ ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಅಮ್ಮ ಯಾಕಂದ್ರೆ ಇದಕ್ಕೆ ಸಮಾಜ ಬದಲಾಗಬೇಕಾಗಿರುವಂಥದ್ದು ತುಂಬಾ ಅಗತ್ಯ ಕೆಲವು ಕಡೆ ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಕೆಲವು ಕಡೆ ಅದು ಸರಿಯಾಗಿ ನಡೀಲಿಲ್ಲ ಸೊ ಅದರಿಂದ ಕೆಲವರು ತುಂಬಾ ಕಷ್ಟ ಅನುಭವಿಸಿದ್ದಾರೆ ಒಂದು ಸಮಾಜ ಅವರಿಗೆ ಈ ಮುಖ್ಯವಾಗಿ ಪ್ರಾಯ ಆಗಿದ್ದವರಿಗೆ ಹೊರಗಡೆ ಹೋಗೋದು ಕಷ್ಟ ಬಟ್ ಅವ್ರ ಜೀವನ ಹೇಗೆ ನಡೆಸೋದು ಅನ್ನೋದು ಒಂದು ಪ್ರಶ್ನೆ ಇರ್ತದೆ ಸಮಾಜದಲ್ಲಿ ಕೆಲವರು ವಾಲಂಟಿಯರ್ಸ್ ಆಗಿ ಎಷ್ಟೋ ಜನ ಸೇವೆ ಮಾಡಿರೋರಿದ್ದಾರೆ ಬಟ್ ಎಲ್ಲ ಕಡೆನೂ ಆ ಥರ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ ಗೌರ್ಮೆಂಟ್ ಸೈಡಿಂದ ಏನಾದರೂ ವ್ಯವಸ್ಥೆ ಆಗಬೇಕು ಅಂತ ಸೊ ಇದು ನಡೆದಿರೋದು ಯಾವ ಮಟ್ಟಕ್ಕೆ ಆಗಿದೆ ಅಂದರೆ ಆ ಸಡನ್ ಆಗಿ ಆಗಿರೋದ್ರಿಂದ ಹೆಚ್ಚಿನ ಕಡೆ ಈ ಸೌಲಭ್ಯಗಳನ್ನು ಎಲ್ಲ ರೀತಿಯಲ್ಲಿ ಫಾಲೋ ಮಾಡೋಕ್ಕೆ ಆಗ್ತಿರಲಿಲ್ಲ ಬಟ್ ಈ ಕ್ರಮೇಣ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ಕೆಲವು ಕಡೆ ಅವರು ಸರ್ವಿಸ್ ಡೆಲಿವರಿ ಮಾಡೋಕೆ ಶುರು ಮಾಡಿದ್ದಾರೆ ಮಧ್ಯದಲ್ಲಿ ನಾವು ನೋಡಿದ್ವಿ ಫಾರ್ಮಸಿ ಅವರು ಮೆಡಿಸಿನ್ಸ್ ಡೆಲಿವರಿ ಮಾಡ್ತಾರೆ ಫೋನ್ ಮಾಡಿ ಹೇಳಿದರೆ ಸಾಕು ಅಥವಾ ಊಟ ಡೆಲಿವರಿ ಮಾಡ್ತಾರೆ ಈ ಥರದ್ದೆಲ್ಲ ಇರ್ತದೆ ಬಟ್ ಈ ಎರಡನೇ ಪ್ರಶ್ನೆ ಮನಸ್ಸಿಗೆ ಮಾತಾಡಲಿಕ್ಕೆ ಯಾರಾದರೂ ಬೇಕು ಅನ್ನೋದು ಅದನ್ನು ಹೇಗೆ ಮಾಡೋದು ಅನ್ನೋದು ಸ್ವಲ್ಪ ಕಷ್ಟ ಸಹಜವಾಗಿ ಇದನ್ನು ನಾವು ಏನು ಹೇಳ್ತೀವಿ ಅಂದರೆ ಈ ನಮ್ಮ ಮೊದಲಿಂದನೂ ನಾವು ಪ್ರಿಪೇರ್ಡ್ ಆಗಿದ್ದರೆ ಈ ಥರ ಸನ್ನಿವೇಶಗಳು ಬಂದರೆ ನಾವು ಹೇಗೆ ಇದನ್ನು ನಿಭಾಯಿಸಬೇಕು ಅನ್ನೋದು ಅದಕ್ಕೆ ತಯಾರಾಗಿದ್ದರೆ ನನಗೆ ಪ್ರತಿಯೊಬ್ಬರು ಒಬ್ಬರಿಗೆ ಒಂದು ಪರ್ಸನ್ ಆದರೂ ನಾವು ಇಟ್ಕೋಬೇಕು ಅಂತ ಹೇಳ್ತೀವಿ ಯಾರೊಟ್ಟಿಗೆ ನಾವು ಫ್ರೀಯಾಗಿ ಮಾತಾಡ್ಬೋದು ನಮ್ಮ ಕಷ್ಟಗಳನ್ನು ಹೇಳ್ಕೋಬಹುದು ಸೊ ಅಂಥ ಒಬ್ಬರು ಜನರನ್ನ ನಾವು ಯಾವಾಗಲೂ ಒಂದು ಇಟ್ಕೊಂಡಿರಬೇಕು ಸೊ ಇದು ಇನ್ ಜನರಲ್ ಸಹ ಈ ಟೈಪ್ ಟೆಸ್ಟ್ ಇದು ಟೈಮ್ಸಲ್ಲಿ ಆ್ಯಕ್ಚುಲಿ ಅದು ಟೆಸ್ಟ್ ಮಾಡುತ್ತೆ ನಮಗೆ ಅದು ನಾವು ಮಾಡ್ತಾ ಇರೋದು ಸರಿ ಹೋಗ್ತಾ ಇದೆಯೋ ಇಲ್ಲ ಅಂತ ಬಟ್ ಸಮಾಜ ಬದಲಾಗಲೇಬೇಕು ಸೊ ಬದಲಾಗ್ತಾ ಇದೆ ಬಟ್ ಕೆಲವು ಕಡೆ ಧನ್ಯವಾದಗಳು ಮೇಡಮ್ ಕರೆ ಮಾಡೋದಕ್ಕೆ ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಾ ನೀವು ಹಾಗೆ ಡಾಕ್ಟರ್ ನೀವು ಟಿಪ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ ಸೊ ಬೆಳಗ್ಗೆ ಪಾಸಿಟಿವ್ ನೋಟ್ ಅಂತ ಫಸ್ಟ್ ನೋ ನ್ಯೂಸ್ ಮೊಬೈಲ್ ಇಟ್ಕೊಂಡು ಏನ್ ಹಾಕಿದ್ದಾರೆ ಏನ್ ಹಾಕಿದಾರೆ ನೋಡದಿದ್ರೆ ಏನಾದ್ರು ಪಾಸಿಟಿವ್ ಅಂಶನ್ ಇಟ್ಕೊಂಡು ಯಾವ್ದೇ ಒಂದು ಸ್ಫೂರ್ತಿದಾಯಕ ಒಂದು ವಾಕ್ಯಗಳನ್ನ ಓದೋದು ಆ ಟೈಪ್ ಇಟ್ಕೊಳ್ಳೋದು ಒಳ್ಳೇದು ಎರಡನೇದು ಕನೆಕ್ಟ್ ವಿತ್ ಫ್ಯಾಮಿಲಿ ಸೊ ಇವರು ಆ್ಯಕ್ಚುಲಿ ಆ ಪ್ರಶ್ನೆ ಕೇಳಿದಾಗ ಅದೇ ಒಂದು ಸೆಕೆಂಡ್ ಪಾಯಿಂಟ್ ನಂದು ಒಬ್ಬರೊಟ್ಟಿಗೆ ನಾವು ಯಾವಾಗಲೂ ಒಬ್ಬರು ಒಂದು ಪರ್ಸನ್ ನಮ್ಮ ಹತ್ರ ಇಟ್ಕೊಳ್ಬೇಕು ಅಂದರೆ ಇನ್ ಪರ್ಸನ್ ಇಲ್ಲದಿದ್ರು ಆ ಕಾಂಟ್ಯಾಕ್ಟ್ ಇಟ್ಕೊಂಡು ಅವರೊಟ್ಟಿಗೆ ಯಾವಾಗಲೂ ಮಾತಾಡೋಕ್ಕೆ ಒಂದು ಅವಕಾಶ ಮಾಡ್ಕೊಂಡಿರುವಂಥದ್ದು ಮತ್ತು ನಮ್ಮ ಫ್ಯಾಮಿಲಿಯೊಟ್ಟಿಗೆ ಯಾರಾದರೂ ಇದ್ದರೆ ದೂರ ಇದ್ರೇನು ಇರಲಿ ಹತ್ತಿರ ಇರಲಿ ಅವರಿಗೆ ಅವರೊಟ್ಟಿಗೆ ಕನೆಕ್ಟ್ ಮಾಡೋಕ್ಕೆ ನಾವು ನೋಡಬೇಕು ಯಾಕಂದರೆ ಆ ಹೇಳ್ಕೊಳ್ಳೋದಂಥ ಅಂಶ ಇದೆ ಅಲ್ವಾ ಅದೊಂದು ಚೇಂಜ್ ಆಗಿಬಿಟ್ರೆ ಆಟೋಮ್ಯಾಟಿಕ್ಲಿ ಅರ್ಧಕ್ಕರ್ಧ ಅವ್ರದ್ದು ಡಿಪ್ರೆಷನ್ ಆಂಗ್ಸೈಟಿ ಇದೆಲ್ಲ ಕಡಿಮೆ ಆಗ್ತದೆ ನಾವು ಹೇಳ್ತೀವಿ ಒಂದು ವೆಂಟಿಲೇಷನ್ ಅಂತ ಹೇಳ್ತೀವಿ ನಾವು ವೆಂಟಿಲೇಷನ್ ಅಂದರೆ ಒಂದ್ಸಲಿರೋದನ್ನು ಹೊರಗೆ ಹಾಕಬೇಕು ಅದೊಂದು ಒಂದ್ಸಲಿ ಇನ್ನೊಬ್ಬರಿಗೆ ಹೇಳ್ಕೊಂಡ್ರೆ ಸಾಧಾರಣ ಅರ್ಧಕ್ಕರ್ಧ ಮನಸ್ಸಿನ ತೊಂದರೆಗಳು ಕಮ್ಮಿ ಆಗಬೇಕು ಮನಸ್ಸಿನ ಭಾರ ಕಡಿಮೆ ಆಗ್ತದೆ ಮತ್ತು ನಾವು ಬರೀ ಅವರು ಒಟ್ಟಿಗೆ ಅವ್ರು ಇದ್ದಾರೆ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಸರಿ ಅವರಿದ್ದಾರೆ ಅವ್ರ ಜವಾಬ್ದಾರಿ ಅದು ಮಾಡ್ತಾ ಇದ್ದಾರೆ ಅಂತಲ್ಲ ಅವ್ರು ಇದ್ದು ನಮಗೆ ಈ ಸಲಹೆ ಕೊಟ್ಟಿದ್ದಾರೆ ಅಥವಾ ಅವ್ರನ್ನ ಕೂತ್ಕೊಂಡಿದ್ರು ನಾವು ಹೇಳಿದ್ದನ್ನು ಕೇಳಿಕೊಂಡ್ರು ಅನ್ನೋದು ಆ ಅಪ್ರಿಷಿಯೇಷನ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ಇನ್ನೊಬ್ಬರಿಗೂ ಸಹ ಅದೇ ಒಂದು ಭಾವನೆ ಬರ್ತದೆ ಸೊ ನನ್ನಿಂದ ಇವರಿಗೆ ಸಹಾಯ ಆಗುತ್ತೆ ಸೊ ನಾನು ಇನ್ನು ಇವರೊಟ್ಟಿಗೆ ಟೈಮ್ ಸ್ಪೆಂಡ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು ಕ್ವಾಲಿಟಿ ಟೈಮ್ ಅಂದರೆ ನಾವು ಯಾವಾಗಲೂ ಅವರೊಟ್ಟಿಗೆ ಇರಬೇಕಾಗಿಲ್ಲ ಒಂದು 10-15 minutes ನಾವಿಬ್ಬರು ಅಥವಾ ಮನೇಲಿ ಯಾರು ಇರ್ತಾರಲ್ಲ ಅವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಜಸ್ಟ್ ಜನರಲ್ ಒಂದೇ ಆ್ಯಕ್ಟಿವಿಟಿಯನ್ನು ಎಂಜಾಯ್ ಮಾಡೋದು ಈಗಿನ ಸ್ಥಿತಿ ಏನಾಗಿದೆ ಅಂದರೆ ನಾವು ಎಲ್ಲರೂ ಬ್ಯುಸಿ ಆಗಿರ್ತದೆ ಅವ್ರವ್ರದೇ ಲೋಕದಲ್ಲಿರ್ತಾರೆ ಇದೊಂದು ಆ್ಯಕ್ಚುಲಿ ಒಂದು ಆಪರ್ಚುನಿಟಿ ಸಿಕ್ತು ಒಂದು ಎಲ್ಲರಿಗೂ ವಾಪಸ್ ಕನೆಕ್ಟ್ ಮಾಡೋಕ್ಕೆ ಸೊ ಆ ಕನೆಕ್ಟ್ ಮಾಡೋದನ್ನು ನಾವು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿಕೊಂಡ್ರೆ ಆ ಫ್ಯಾಮಿಲಿ ಆ ಬಾಂಡಿಂಗ್ ಬಂದ ತಕ್ಷಣ ಆಟೋಮ್ಯಾಟಿಕ್ಲಿ ನಮಗೆ ಹೊರಗಿನ ಜಗತ್ತು ಹೇಗೆ ಇರಲಿನೂ ನಾವು ಒಟ್ಟಾಗಿರೋದ್ರಿಂದ ನಮಗೆ ಅದೊಂದು ಧೈರ್ಯ ಬರ್ತದೆ ಮುಂದೋಗ್ಲಿಕ್ಕೆ ಅಂತ ಮೂರನೇ ಪಾಯಿಂಟ್ ಇರೋದು ಫಾಲೋ ಅ ರೊಟೀನ್ ಅಂದರೆ ನಮಗೆ ಬ್ಯುಸಿ ಇದ್ದರೆ ನಮಗೆ ಜೀವನ ನಡೆಸ್ಲಿಕ್ಕೆ ಸುಲಭ ಐಡಲ್ ಇದ್ದಷ್ಟು ಅಥವಾ ಗುರಿ ಇಲ್ಲದೆ ಇರೋದಿದ್ದರೆ ಅವಾಗೇನಾಗುತ್ತೆ ನಾವು ನೆಗೆಟಿವ್ ವಿಚಾರಗಳು ಜಾಸ್ತಿ ಬರ್ತವೆ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತೀವಿ ಸೊ ಬೆಳಗಿಂದ ಸಾಯಂಕಾಲ ಅವ್ರಿಗೆ ಒಂದು ದಿನಚರಿ ಹೇಗೆ ಮಕ್ಕಳಿಗೆ ಕ್ಲಾಸಲ್ಲಿ ಟೈಮ್ ಟೇಬಲ್ ಇರ್ತದೋ ಹಾಗೆ ನಮ್ಮಲ್ಲೂ ಒಂದು ಟೈಮ್ ಟೇಬಲ್ ಇಟ್ಕೊಂಡು ಬೆಳಗ್ಗೆ ನಾನು ಇಷ್ಟು ಗಂಟೆಗೆ ಹೇಳ್ತೀನಿ ಇದನ್ನು ಮಾಡ್ತೀನಿ ನಮಗೆ ಲಾಂಗ್ ಟರ್ಮ್ ಗುರಿ ಇಟ್ಕೊಳ್ಳೋಕ್ಕೆ ಕಷ್ಟ ಈ ಸ್ಟೇಜಲ್ಲಿ ಯಾಕಂದರೆ ಎಷ್ಟು ಮಟ್ಟಕ್ಕೆ ನಂಗೆ ಮಾಡೋಕ್ಕಾಗತ್ತೆ ಇಲ್ಲ ಅಂತ ಗೊತ್ತಿಲ್ಲ ಯಾಕಂದರೆ ಇನ್ನೂ ರಿಕವರ್ ಆಗ್ತಾ ಇದ್ದಾರೆ ಬಟ್ ಈ ಸ್ಟೇಜಲ್ಲಿ ಏನು ಮಾಡ್ಬೋದು ಅಂದರೆ ಇವತ್ತಿಗೆ ನಾನು ಏನು ಮಾಡ್ತೀನಿ ಇಷ್ಟು ಟಾರ್ಗೆಟ್ಸ್ ಇಟ್ಕೊಂಡು ಅದನ್ನು ರೀಚ್ ಆಗೋಕ್ಕೆ ನೋಡೋದು ಸೊ ಬೆಳಗಿಂದ ಸಾಯಂಕಾಲವರೆಗೂ ಒಂದು ಬ್ಯುಸಿ ಇರೋಕ್ಕೆ ಸಣ್ಣ ಸಣ್ಣ ಗುರಿಯನ್ನು ಇಟ್ಕೊಳ್ಳೋದು ಇವತ್ತು ಒಂದು ಮೇ ಬಿ ಒಂದು ಪದಾರ್ಥ ಮಾಡ್ತೀನಿ ಅಥವಾ ಈ ಟೈಮಲ್ಲಿ ನಾನು ಪದಾರ್ಥ ಮಾಡೋದು ಈ ಟೈಮಲ್ಲಿ ನಾನು ಫೋನ್ ಮಾಡೋದು ಈ ಟೈಮಲ್ಲಿ ನಾನು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಳ್ಳೋದು
ಈ ಟೈಮಲ್ಲಿ ನಾನೊಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು, ಈ ಟೈಮಲ್ಲಿ ಡಾಕ್ಟರ್ ಒಟ್ಟಿಗೆ ಮಾತಾಡ್ಲಿಕ್ಕಾಗತ್ತಾ ಅಂತ ನೋಡೋದು, ಅಥವಾ ಡಾಕ್ಟ್ರಿಗೆ ಭೇಟಿ ಆಗೋಕ್ಕಾಗತ್ತಾ ನೋಡೋದು, ಅಥವಾ ಏನಾದರೂ ಒಂದು ಹಾಬೀಸ್ ಇರ್ತದೆ. ನಾನು ಐ ಥಿಂಕ್ ಅದು ನೆಕ್ಸ್ಟ್ ಒಂದು ಹೇಳ್ತೀವಿ, ಹಾಬೀಸ್ ಇಟ್ಕೊಳ್ಳೋದು, ಅದನ್ನು ಅದಕ್ಕೆ ಡೆಡಿಕೇಟ್ ಮಾಡೋದಂಥದ್ದು ಟೈಮ್. ಸೊ ಇದನ್ನು ಒಂದು ಫಾಲೋ ಮಾಡೋವಂಥದ್ದು ಬೇಕಾಗುತ್ತೆ. ನಮ್ಮ ಶರೀರದನ್ನು ಜಾಗ್ರತೆ ಮಾಡಲೇಬೇಕು. ಸೊ ನಮ್ಮ ಮನಸ್ಸು ಅಂದ ತಕ್ಷಣ ಮನಸ್ಸು ಚೆನ್ನಾಗಿ ಇರಬೇಕಾದ್ರೆ ಶರೀರನೂ ಅಷ್ಟೇ ಸ್ಟ್ರಾಂಗ್ ಇರಬೇಕು, ಅಥವಾ ಅಷ್ಟೇ ಚೆನ್ನಾಗಿರ್ಬೇಕು. ಶರೀರ ಸರಿ ವರ್ಕ್ ಮಾಡ್ತಾ ಇಲ್ಲ, ಮನಸ್ಸಿಗೂ ಅದು ಕಿರಿಕಿರಿ ಕೊಡ್ತಾ ಇರ್ತದೆ. ಸೊ ಈ ಕೋವಿಡ್ ನಂತರದಿಂದ ಹೊರಗೆ ಬರ್ತಾ ಇರಬೇಕಾದ್ರೆ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಈಟ್ ಹೆಲ್ದಿ ಅಂತ ಹೇಳ್ತೀವಿ, ಎಕ್ಸಸೈಸ್, ನೀರು ಸರಿಯಾಗಿ ಕುಡಿಬೇಕು, ಮತ್ತು ರೆಸ್ಟ್ ಬೇಕು. ನಾವೇನು ಮಾಡ್ತೀವಿ ಅಂದರೆ, ಸರಿ 17 ದಿನ ಆಯಿತು ನಮಗಿನ್ನು ಸ್ಟಾರ್ಟ್ ಮಾಡಬೇಕು, ನಾವು ಮೊದಲಿನ ಥರ ಆಗ್ತೀವಂತ ಗಡಿಬಿಡಿ ಮಾಡಿಕೊಂಡು ನಾವು ಶುರು ಮಾಡಿದರೆ ಅದು ಆಗುವಂಥದ್ದಲ್ಲ. ಯಾಕಂದರೆ ಚೇತರಿಕೆಗೆ ಟೈಮ್ ತೊಗೊಳುತ್ತೆ. ಈಗ ಹೇಗೆ ನಾವು ಫ್ರ್ಯಾಕ್ಚರ್ದು ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು, ಫ್ರ್ಯಾಕ್ಚರ್ ಆದ ತಕ್ಷಣ ನಾವು ಪ್ಲಾಸ್ಟರ್ ತೆಗೆದ ತಕ್ಷಣ ನಮಗೆ ಕೂಡಲೇ ಮೂವ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಟೈಮ್ ಎಕ್ಸಸೈಸ್ ಬೇಕು, ಅದಕ್ಕೆ ಶ್ರಮ ಕೊಡಬೇಕು, ಸ್ವಲ್ಪ ಮೂಮೆಂಟ್ ಫ್ರೀ ಮಾಡ್ಕೋಬೇಕು. ಅದೇ ರೀತಿ ಇದರಿಂದ ಹೊರಗೆ ಬರಬೇಕಾದ್ರೂ ನಾವು ಕೆಲವು ಅಂಶಗಳನ್ನು ಹಂತಂತವಾಗಿ ನಾವು ಶುರು ಮಾಡಿಕೊಂಡು ಮತ್ತೆ ಮೊದಲಿನ ಥರ ಆಗೋಕ್ಕೆ ನೋಡಿ. ಡೈರೆಕ್ಟ್ ಮಾಡ್ಲಿಕ್ಕೆ ಹೋದರೆ ಎಷ್ಟೋ ಜನರು ಸ್ಟ್ರೈನ್ ಆಗಿಬಿಟ್ಟು ಸಾಕಾಗದೆ ಮತ್ತೆ ಸುಸ್ತಾಗಿ ಕುತ್ಕೊಂಡ್ಬಿಡ್ತಾರೆ, ಅವಾಗ ಬೇಸರನೂ ಆಗುತ್ತೆ, ಯಾಕಂದ್ರೆ ನಾನು ಮೊದಲಿನ ಥರ ಆಗಲಿಲ್ಲ ಅಂತ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೂ ಸ್ವಲ್ಪ ರೆಸ್ಟ್ ಬೇಕಾಗತ್ತೆ, ಟೈಮ್ ತೊಕೋಬೇಕು, ಮತ್ತು ಹಂತ ಹಂತವಾಗಿ ಇದನ್ನು ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಮೆಡಿಕೇಷನ್ಸ್ ರೆಗ್ಯುಲರ್ ಮಾಡಿ, ಮಿಸ್ ಮಾಡ್ಕೋಬೇಡಿ, ಡಾಕ್ಟರ್ಸ್ ಹತ್ರ ಅಭಿಪ್ರಾಯ ತೊಗೊಳ್ಳಿ ನಿಮ್ಮ ಆರೋಗ್ಯ ಬಗ್ಗೆ. ಐದನೇದು ಬರೋದು ಡೆಡಿಕೇಟ್ ಟೈಮ್ ಫಾರ್ ಯೋರ್ ಸೆಲ್ಫ್. ಅಂದರೆ ನಾವು ಮನೇಲಿ ಜವಾಬ್ದಾರಿಗಳು ಇರ್ತದೆ, ಅದನ್ನು ನಿಭಾಯಿಸ್ತಾ ಇರಬೇಕು, ಸ್ಯಾಲರಿ ಬಗ್ಗೆ ನೋಡಬೇಕು, ಅಥವಾ ಕಮಾಯಿಸೋದ ಬಗ್ಗೆನೂ ನೋಡಬೇಕು, ಇದೆಲ್ಲನೂ ಇರ್ತದೆ. ಅದರ ಮಧ್ಯದಲ್ಲಿ ನಮಗೂ ಒಂದು ಸಪ್ರೇಟ್ ಟೈಮ್, ನನಗೂ ಒಂದು ಫ್ರೀಡಮ್ ಬೇಕು, ನನಗೂ ಒಂದು ಫ್ರೀ ಟೈಮ್ ಬೇಕು ಅಂತ. ಬೇರೆಯವ್ರದ್ರಲ್ಲೇ ಜವಾಬ್ದಾರಿ ತೊಗೊಂಡು ನಾನೆಲ್ಲ ಮಾಡ್ತಾ ಹೋಗೋಕ್ಕಲ್ಲ, ನನಗೂ ನಾನು ಸ್ವಲ್ಪ ಟೈಮ್ ಡೆಡಿಕೇ. ಸೊ ನನಗೆ ಏನಾದರೂ ಇಷ್ಟ ಇರೋ ಹಾಬಿ ಇದ್ದರೆ ಇಡೀ ದಿನ ಮಾಡ್ತಾ ಕೂತ್ಕೋಬೇಕಾಗಿಲ್ಲ, ಅರ್ಧ ಗಂಟೆ ಇರ್ಬೋದು ಅಥವಾ ಒಂದು ಗಂಟೆ, ಅಷ್ಟರೊಳಗೆ ಮ್ಯಾನೇಜ್ ಮಾಡುವಂಥದ್ದು ಬೇಕಾಗತ್ತೆ. ಹಾಬೀಸ್ ಇರ್ಬೋದು, ಅಥವಾ ಏನಾದರೂ ನಿಮಗೆ ಸೀರಿಯಲ್ ನೋಡುವಂಥದ್ದು ಇಂಟ್ರೆಸ್ಟ್ ಇತ್ತು, ಆ ಪರ್ಟಿಕ್ಯುಲರ್ ಅದೊಂದು ಟೈಮ್ ತೊಗೊಳ್ಳಿ. ಯಾಕಂದರೆ ನಿಮಗೂ ಸಹ ಒಂದು ಟೈಮ್ ಕೊಟ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಎಲ್ಲ ಬೇರೆದ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮಗೆ ಆ ಸ್ಟ್ರೈನ್ ಬೀಳುತ್ತೆ, ನಿಮಗೆ ಆವಾಗ ಸಾಕಾಗೋದಿಲ್ಲ, ಬೇಸರ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ಡೆಡಿಕೇಟ್ ಒಂದು ಟೈಮ್ ಅಂತ ಹೇಳ್ತೀವಿ. ಹಾಗಂತ ಎಷ್ಟೊಂದು ವಿಚಾರಗಳು ಸಹ ಇದೆ ನಮಗೆ, ಅಂದರೆ ಹೇಳೋಷ್ಟು ಸುಲಭ ಇಲ್ಲ. ಮನೆ ಪರಿಸ್ಥಿತಿ ಹೀಗಿದೆ, ಮನೇಲಿ ಇಷ್ಟು ಜನರಿಗೆ ಇನ್ಫೆಕ್ಷನ್ ಆಯಿತು, ಅವರಷ್ಟು ಒದ್ದಾಡ್ತಾ ಇದ್ದಾರೆ, ಫೀಸ್ ಕಟ್ಟೋದು ಹೇಗೆ, ಇನ್ನೊಂದು ಕಟ್ಟೋದು ಹೇಗೆ, ಯಾರು ಅಲ್ಲಿ ಅಂಗಡಿಗೆ ಹೋಗಿ ತೊಗೊಂಬರ್ತಾರೆ, ಇದೆಲ್ಲ ಪ್ರಶ್ನೆಗಳಿರ್ತದೆ. ನಾವು ಹೇಳೋದಂದರೆ ಅದನ್ನು ಪೂರ್ತಿ ಬಿಟ್ಟಾಕೋದು ಅಂತ ಅಲ್ಲ, ಅದಕ್ಕೊಂದು ಡೆಡಿಕೇಟೆಡ್ ಟೈಮ್ ಕೊಡಿ. ಸೊ ಇಡೀ ದಿನದಲ್ಲಿ ಅರ್ಧ ಗಂಟೆಯಿಂದ ಅರ್ಧ ಗಂಟೆ ಯೂಶಲಿ ನಾವು ಮ್ಯಾಕ್ಸಿಮಮ್ ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ಟೈಮ್ ತೊಗೊಬಾರ್ದು ಅದರಲ್ಲಿ. ಸೊ ಅದಕ್ಕೆ ಟೈಮ್ ಕೊಡಿ, ಡೆಡಿಕೇಟೆಡ್ ಟೈಮ್. ಎಲ್ಲ ಇಡೀ ದಿನ ಅದನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅರ್ಧ ಗಂಟೆ ಅದರಲ್ಲಿ ಬಗ್ಗೆನೇ ಯೋಚನೆ ಮಾಡಬೇಕು. ಫೋರ್ಸ್ ಮಾಡ್ಕೊಂಡು ಅದೇ ಟೈಮಲ್ಲಿ ಯೋಚನೆ ಮಾಡಿ, ಅವಾಗ ಏನಾಗುತ್ತೆ ನಿಮಗೆ ಬೇರೆ ಟೈಮಲ್ಲಿ ಆ ಡಿಸ್ಟ್ರಾಕ್ಷನ್ಸ್ ಬರೋದಿಲ್ಲ, ಅದ್ರ ಬಗ್ಗೆನೇ ಫೋಕಸ್ ಮಾಡ್ಕೊಂಡು ಇದ್ದಿದ್ದನ್ನು ಈ ರೀತಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೇರೆ ಟೈಮಲ್ಲಿ ಆರಾಮಾಗಿರ್ಬೋದು. ನಾವು ಬೇರೆ ಕೆಲಸ ಮಾಡ್ತಾ ಇರಬೇಕು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ಗೆ ಆ ಕೆಲಸನೂ ಆಗೋದಿಲ್ಲ, ಇದ್ರ ಬಗ್ಗೆನೂ ಆಗೋದಿಲ್ಲ. ಹಾಗೆ ಡಾಕ್ಟರ್, ಆದ್ರೆ ಈ ವಿಷಯದ ಕುರಿತು ಇನ್ನಷ್ಟು ಮಾತನಾಡಬೇಕು, ಆದ್ರೆ ನಮಗೆ ಸಮಯದ ಅಭಾವವಿದೆ. ಸರಿ ಡಾಕ್ಟರ್, ಒಂದು ಇನ್ನು ಲಾಸ್ಟ್ ಸೆಂಟೆನ್ಸ್ ಹೇಳ್ತೀನಿ. ಒಂದು ಲಾಸ್ಟ್ ಇದರಲ್ಲಿ ಸಿಕ್ಸ್ತ್ ಪಾಯಿಂಟ್ ಒಂದು ಬಾಕಿ ಇತ್ತು, ಗೆಟ್ ಅ ಗುಡ್ ಸ್ಲೀಪ್. ನಾ ಹೇಳಿದೆ 50% ಜನರಿಗಿಂತ ಜಾಸ್ತಿ ಜನರಿಗೆ ನಿದ್ದೆದು ತೊಂದರೆ ಪ್ರಾಬ್ಲಮ್ ಇದೆ. ಸೊ ಸ್ಲೀಪ್ ಬೇಕಂದಾಗ 7-8 hours ಅಟ್ ಅ ಸ್ಟ್ರೆಚ್ ಬೇಕು. ಅದು ಟೈಮ್ ಸಿಗುತ್ತೆ ಬಾಡಿ ರಿಜುವಿನೇಟ್ ಮಾಡೋಕ್ಕೆ, ಅಥವಾ ಬಾಡಿಗೆ ರಿಫ್ರೆಶ್ ಆಗಲಿಕ್ಕೆ. ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಆಗೋದು ಸಹಜವಾಗಿ ಈ ನೈಟ್ ಟೈಮಲ್ಲಿ, ನಾವು ಯಾವುದೇ ರೋಗ ಎದುರಿಸೋ ಶಕ್ತಿ ಆ ಟೈಮಲ್ಲಿ ಬಾಡಿ ಆ್ಯಕ್ಚುಲಿ ಆ ಟೈಮಲ್ಲೇ ಯೂಸ್ ಮಾಡೋದು. ಮತ್ತು ನಿದ್ದೆ ಒಂದು ಸರಿಯಾಗಿ ಬರ್ತಾ ಇದ್ದರೆ ಅದು ಸಹ ಒಂದು 25-50% ನಮ್ಮ ಮನಸ್ಸದ್ದು ಟೆನ್ಷನ್ಸ್ಗಳನ್ನು ಕಮ್ಮಿ ಮಾಡಿ, ಅದೊಂದು ಅಷ್ಟು ರಿಲ್ಯಾಕ್ಸಿಂಗ್ ಇರ್ತದೆ. ಲಾಸ್ಟ್ ಅಂಶ ನಾನು ಹೇಳೋ ಮೊದಲೇನದೆ, ಯಾವಾಗ ಡಾಕ್ಟರ್ ಹತ್ರ, ಎಲ್ಲದಕ್ಕೂ ಡಾಕ್ಟರ್ ಹತ್ರ ಓಡಿ ಬರಬೇಕಾ ಅಂತ ಒಂದು ಪ್ರಶ್ನೆ ಬರ್ತದೆ. ಸೊ ಅದಕ್ಕೆ ನಾನು 5 ಅಂಶ ಹೇಳ್ತೀನಿ ಯಾವಾಗ ನೀವು ಡಾಕ್ಟರ್ ಹತ್ರ ಬರಲೇಬೇಕು ಅನ್ನೋದು. ಈ ಆತಂಕ ಗಾಬರಿ ವಿಪರೀತ ಆಗಿಬಿಟ್ಟು ನಿಮಗೆ ದಿನನಿತ್ಯ ಚಟುವಟಿಕೆಯೂ ಲಾಸ್ಟ್ ಸ್ಲೈಡಿಗೆ ಹೋಗ್ಬೋದು. ದಿನನಿತ್ಯ ಚಟುವಟಿಕೆಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ವಿಪರೀತ ಬೇಸರ, ಕಾರಣ ಇಲ್ಲದೆ ಬೇಸರ ಅನಿಸ್ಲಿಕ್ಕೆ ಶುರುವಾಯಿತು. ಜೀವನ ಬೇಡ, ಯಾಕೆ ಬದುಕೋದು ಅಂತ ವಿಚಾರಗಳು ಬರ್ತಾ ಇದ್ರೆ, ಅಥವಾ ಬೇರೆ ಲಕ್ಷಣಗಳು ಸುಸ್ತು ಅನಿಸೋದು, ನಿಮ್ಮ ದಿನನಿತ್ಯ ಚಟುವಟಿಕೆ, ಅಥವಾ ಮನೆಯಲ್ಲಿ ನಿಮಗೆ ಸಪೋರ್ಟಿಂಗ್ ಎನ್ವೈರ್ಮೆಂಟ್ ಸಿಗ್ತಾ ಇಲ್ಲ, ಯಾರ ಹತ್ರ ಹೇಳ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಂಥ ಸನ್ನಿವೇಶದಲ್ಲಿ ನೀವು ಡಾಕ್ಟರ್ ಹತ್ರ ಭೇಟಿಯಾಗಿ ಮತ್ತು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಖಂಡಿತ ಅದು ತುಂಬ ಚೇಂಜ್ ಮಾಡುವಂಥದ್ದು ವಿಧಾನ, ಅದು ಮಾಡಲೇಬೇಕಾಗುವಂಥದ್ದು.
ಸೊ ಆ ಥರ ಇದ್ರೂ ಸಹ ನೀವು ಡಾಕ್ಟರ್ ಹತ್ರ ಭೇಟಿ ಆಗಿ. ಸೊ ಇದಿಷ್ಟನ್ನ ನೀವು ಈ ಐದು ಅಂಶಗಳನ್ನು ನೀವು ಜಾಗ್ರತೆಯಿಂದ ನೋಡಿಕೊಂಡು ಆ ಥರ ಅಂಶಗಳು ಕಾಣಿಸಿದ್ರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಭೇಟಿಯಾಗಿ. ಎವ್ರಿ ಟೈಮ್ ಸೈಕ್ಯಾಟ್ರಿಸ್ಟ್ ಹತ್ರನೇ ಬರಬೇಕಾಗಿಲ್ಲ, ನಿಮ್ಮ ಜನರಲ್ ಡಾಕ್ಟರ್ ಹತ್ರನೂ ಕೇಳ್ಬೋದು, ಅವರು ಸಲಹೆ ಕೇಳ್ಬೋದು. ಅವರು ಮಾಡಲಿಕ್ಕಾಯಿತು ಅಂತ ಇದ್ರೆ ಅವರು ಹೇಳಿ ಅವರೇ ಔಷಧಿ ಬರೀತಾರೆ, ಇಲ್ಲ ಅಂತ ಇದ್ರೆ ಅವ್ರು ರೆಫರ್ ಮಾಡ್ತಾರೆ, ಅಗತ್ಯ ಇದ್ರೆ ನೆಕ್ಸ್ಟ್ ಲೆವೆಲಿಗೆ ರೆಫರ್ ಮಾಡ್ತಾರೆ. ಹಾಗೆ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಡಾಕ್ಟರ್? ಒಂದು ಕೋವಿಡ್ ಎಲ್ರಿಗೂ ಆತಂಕ ಕೊಡುವಂಥದ್ದಿತ್ತು ಒಂದು ಸಮಯದಲ್ಲಿ, ಈಗ ಆತಂಕ ಪಡುವಷ್ಟು ವಿಪರೀತ ಅಂತ ಅನಿಸೋದಿಲ್ಲ. ಅಟ್ಲೀಸ್ಟ್ ಭಾರತದಲ್ಲಿ ಸಾಯುವಂಥ ರೇಟ್ ಪಾಸಿಬಿಲಿ 1.5, ಒನ್ ಆಫ್ ದಿ ಲೋವೆಸ್ಟ್ ಅಂತ ಹೇಳ್ಬೋದು ನಾವು. ಸೊ ಆ ಸ್ಟೇಜಿಗೆ ಬಂದಿದ್ದೀವಿ. ಬಟ್ ಎಲ್ಡರ್ಲಿ ಇರೋರು ಸ್ವಲ್ಪ ತುಂಬ ಡಯಾಬಿಟೀಸ್, ಶುಗರು ಆ ಥರ ಪ್ರಾಬ್ಲಮ್ಸ್ ಇರೋರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತದೆ. ಬೇಗ ಗುರುತಿಸಿ ಹಿಂದ್ಗಡೆ ಹೈಡ್ ಮಾಡ್ಕೋಬೇಡಿ, ನನಗೆ ಗೊತ್ತಾಗ್ಬಿಟ್ರೆ ನಾನು ಇದೆಲ್ಲ ಆಗುತ್ತೆ ಅಂತ ಹೇಳಿಕೊಂಡು, ಬಟ್ ಬೇಗ ಗೊತ್ತಾಗಿದ್ದಷ್ಟು ಬೇಗ ಗುಣಮುಖ ಆಗಲಿಕ್ಕೂ ಸಾಧ್ಯತೆ ಇರ್ತದೆ. ಮತ್ತು ಕೋವಿಡ್ ರಿಕವರ್ ಆಯಿತು ಆದ್ರೂ ಕೆಲವು ತೊಂದರೆಗಳ ಲಕ್ಷಣ ಇದ್ದರೆ ಅದನ್ನು ಕಡೆಗಣಿಸಬೇಡಿ, ಯಾಕಂದರೆ ನಿಮಗೆ ಫುಲ್ ರಿಕವರಿ ಆಗಲಿಕ್ಕೆ 2-3 ತಿಂಗಳು ತೊಗೋಬೋದು, ಕೆಲವೊಮ್ಮೆ ಹೆಲ್ಪ್ ಬೇಕಾಗ್ಬೋದು. ಆ ಹೆಲ್ಪ್ ತೊಗೊಳ್ಳೋದನ್ನು ನೀವು ನಿಲ್ಲಿಸ್ಕೊಳ್ಳೋಕೆ ಹೋಗಬಾರ್ದು. ಇನ್ಫ್ಯಾಕ್ಟ್ ನಮ್ಮದು ಇದು ಈ KMC ಇತ್ತೀಚೆಗೆ ಶುರು ಮಾಡಿರುವಂಥದ್ದು ಪೋಸ್ಟ್ ಕೋವಿಡ್ ಕೇರ್ ಅಂತ ಇದೆ, ಅದು ಸಪ್ರೇಟ್ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಾನಸಿಕದ್ದು, ಫಿಸಿಯೋಥೆರಪಿ, ಮತ್ತು ಈ ನ್ಯೂರಾಲಜಿ ಸ್ಪೆಷಲಿಸ್ಟ್, ಮೆಡಿಕಲ್ ಅವರು, ರೆಸ್ಪಿರೇಟ್ರಿ ಥೆರಪಿ, ಇವರೆಲ್ಲನೂ ಸೇರಿಕೊಂಡು ಅವ್ನ ಟೀಮ್ ಅಪ್ರೋಚಲ್ಲಿ ಇದನ್ನು ಸಾಲ್ವ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಈ ಈ ಸರ ಈ ಫೆಸಿಲಿಟಿಯನ್ನು ಉಪಯೋಗಿಸ್ಕೋಬೇಕು ಯಾರ್ಯಾರಿಗೆ ಇನ್ನೂ ತೊಂದರೆಗಳು ಬಾಕಿ ಇದೆ. 95%, 98% ಜನರು ಆರಾಮಾಗಿರ್ತಾರೆ, ಬಟ್ ಅವ 2-3% ಅವರು ಯಾಕೆ ಒದ್ದಾಡ್ಕೊಂಡಿರಬೇಕು, 2-3 ತಿಂಗಳು ಕಷ್ಟಪಡಬೇಕು. ಅದರಿಂದ ಬೇಗ ಚೇತರಿ ಹಾಕೋಕ್ಕೆ ಅವಕಾಶ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಓಕೆ, ಹಾಗೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ಒಂದು ಒಳ್ಳೆ ಉತ್ತಮವಾದ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಡಾಕ್ಟರ್. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಕೋವಿಡ್ ನಂತರದ ಮಾನಸಿಕ ಆರೋಗ್ಯದ ಆರೈಕೆಯನ್ನು ಹೇಗೆ ಮಾಡ್ಕೊಳ್ಬೇಕು, ಹಾಗೆ 6 ಟಿಪ್ಸನ್ನು ಕೂಡ ಡಾಕ್ಟರ್ ನೀಡಿದ್ದಾರೆ. ಇದನ್ನು ಕೂಡ ನೀವು ಫಾಲೋ ಮಾಡಿಕೊಂಡು ಹೋಗಿದರೆ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು, ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜಿವ 24/7.